ತಂದೆಯಾದ ದೇವರಿಗೆ ನಮ್ಮ ರಕ್ಷಕರಾದ ಯೇಸು ಸ್ವಾಮಿ ಮುಖಾಂತರ ನಾನು ಸೋಸ್ತ್ರ ಮಾಡ್ತೀನ್ರಿ ಯೇಸು ಕ್ರಿಸ್ತನಲ್ಲಿ ಕೂಡಿ ಬಂದಿರುವ ನನ್ನ ಸಹೋದರ ಸಹೋದರಿಯರಿಗೂ ನಾನು ಸೋಸ್ತ್ರ ಮಾಡ್ತೀನಿ ರೀ ಈ ದಿನ ನಾವೊಂದು ಚಿಕ್ಕ ಪಾಠವನ್ನು ನೋಡನ್ರಿ ಸಹೋದರಗಳು ಇವತ್ತು ಮಾತಾಡ್ತಾರೆ ರೀಫ್ರೆಂಟು ವಾಲ್ಯೂಮ್ಸು ಕನ್ಕಡನ್ಸು ಅನೇಕ ರೆಫ್ರೆನ್ಸ್ ಬುಕ್ಕುಗಳನ್ನ ಸ್ಟಡಿ ಮಾಡಿ ನಿಮ್ಮ ಮುಂದೆ ಮಾತಾಡ್ತಾರೆ ನನಗೆ ಅಂಥ ಬುಕ್ಕುಗಳೆಲ್ಲ ಸರಿಯಾಗಿ ಓದಕ್ಕೆ ಬರಲ್ಲ ನಾನು ಪುಟ್ ನೋಟಲ್ಲಿ ನೋಡಿಕೊಂಡು ಮಾಡಿರ್ತೀನಿ ಅದಲ್ಲಿ ತಪ್ಪಿರ್ತಿದೆ ದೇವರು ಕ್ಷಮಿಸ್ಲಿ ನೀವು ಕ್ಷಮಿಸ್ಲಿ ಅಂತ ಕೇಳ್ಕೊತೀನಿ ಈ ದಿನ ನಾನು ಪಾಠಕ್ಕೆಂದು ಆರಿಸ್ಕೊಂಡ ವಚನ ಒಂದು ಪೇತ್ರ ನಾಲ್ಕನೇ ಅಧ್ಯಾಯ ಹದಿನೇಳನೇ ವಚನ ಯಾರನ್ನು ಹೋದರು ಇಲ್ಲಿ ಹೇಳ್ತಾರೆ ನ್ಯಾಯ ವಿಚಾರಣೆ ಬಂದಿದೆ ದೇವರ ಮನೆಯಲ್ಲಿ ಪ್ರಾರಂಭವಾಯಿತು ದೇವ್ರ ಮನೆ ಅಂದ್ರೆ ಇಡೀ ಪ್ರಪಂಚನೇ ಎಲ್ಲೆಲ್ಲಾ ಸೇರ್ತೀವೋ ಅದು ದೇವ್ರ ಮನೆನೇ ಆದ್ರೆ ಸ್ವಾಮಿ ಹೇಳ್ತಾರೆ ಆ ಮನೆ ನೀವೇ ನಿಮ್ಮಲ್ಲೇನೆ ಆ ನ್ಯಾಯ ವಿಚಾರಣೆ ಆರಂಭ ಆಗಿದೆ ಅಂತ ಇವೇ ಇಲ್ಲಿ ಕುತ್ಕೊಂಡಿರೋ ಒಬ್ಬ ದೇವರ ಪ್ರಿಯರಾದ ಮಕ್ಕಳು ತಮ್ಮನ್ನ ತಾವೇ ಪರಿಶೀಲನೆ ಮಾಡ್ಕೊಳ್ಬೇಕು ಇವತ್ತು ನನ್ನ ನ್ಯಾಯ ವಿಚಾರಣೆ ಆರಂಭ ಆಗಿದೆ ಯಾಕಂದ್ರೆ ಇದು ಬರ್ದಿದ್ದ ಕಾಲದಿಂದ ಹಿಡಿದು ಓ ಎಲ್ಲರೂ ಸಭೆ ಕಂಪ್ಲೀಟ್ ಆಗೋರಿಗೆ ಈ ವಚನ ಒಬ್ಬೊಬ್ಬರಿಗೂ ಅಪ್ಲೈ ಆಗ್ತಾ ಇರ್ತಿದ್ರಿ ಈ ಮಾತು ಅದು ನಮ್ಮಲ್ಲಿ ಪ್ರಾರಂಭವಾಗಿದೆ ಎಂಬುದನ್ನು ನೀವು ಚೆನ್ನಾಗಿ ತಿಳಿದುಕೊಳ್ರಿ ಈ ಮಾತನ್ನ ನಂಬದೇ ಓದೋರ್ ಗತಿ ಏನಾಗುತ್ತೆ ಅಂತ ಸ್ವಾಮಿ ಕೇಳ್ತಾರೆ ಇವಾಗ ದೇವ್ರು ಹೇಳಿರುವಂತ ಈ ನ್ಯಾಯವಾದ ಮಾತನ್ನ ಒಬ್ಬ ವ್ಯಕ್ತಿ ಕೇಳಿ ಅದಕ್ಕೆ ವಿಧೆಯನ್ನಾಗದೆ ಹೋದಾಗ ಅವನ ಜೊತೆ ಯಾವ ತರ ತೀರ್ಪಾಯ್ತು ಅಂತ ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ವ್ಯಕ್ತಿ ಬಗ್ಗೆ ನೋಡ್ಬಿಟ್ಟು ಪಾಠಕ್ ಬರನ್ರಿ ಹೋದ್ರಿ ಆದಿಕಾಂಡ ಎರಡನೇ ಅಧ್ಯಾಯ ಹದಿನಾರು ಹದಿನೇಳು ಇದಲ್ಲದೆ ದೇವರು ಆ ಮನುಷ್ಯನಿಗೆ ನೀನು ತೋಟದಲ್ಲಿರುವ ಎಲ್ಲಾ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು ಒಳ್ಳೆದರ ಕೆಟ್ಟದರ ಹರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು ತಿಂದ ದಿನ ಸತ್ತೇ ಹೋಗುವೆ ಎಂದು ಹೇಳಿದನು ರೀ ಆ ಮನುಷ್ಯನಿಗೆ ನ್ಯಾಯವಾಗಿ ದೇವರು ಕೊಟ್ಟಿರುವಂತ ಆ ಮಾತು ಆ ಮಾತನ್ನ ಆ ಮನುಷ್ಯ ಎಲ್ಲಿವರೆಗೂ ಕೇಳಿ ಕೈಗೊಂಡು ವಿಧೇನಾಗಿ ನಡೀತನು ದೇವರ ಆಶ್ರಯದಲ್ಲಿ ಸುರಕ್ಷಿತವಾಗಿರ್ತಾನ ಮನುಷ್ಯ ಯಾವಾಗ ಆ ಮಾತನ್ನ ಮೀರ್ತಾನೋ ಅವಾಗ ಆತನಿಗೆ ಏನು ಆಯ್ತು ಅಂತ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ ಆದ್ರೂ ಕೂಡ ಒಂದ್ಸಲ ನಿಮ್ ನ್ಯಾಪು ತರಕ್ಕೆ ಇಂಥ ಪುಟ್ಟ ಪುಟ್ಟ ಮಾತನ್ನ ಹೇಳ್ತೀನಿ ರೀ ನೋಡ್ರಿ ತಿಂದಿದ್ದಿನ ಸಾಹಿತ್ಯ ನೀನು ಇಲ್ಲಿರೋ ಮರದ ಹಣ್ಣುಗಳೆಲ್ಲ ಯಥಾರ್ಥವಾಗಿ ತಿನ್ಬೋದು ನಾನು ಒಳ್ಳೆದರ ಕೆಟ್ಟದರ ಅರವನ್ನು ಹುಟ್ಟಿಸುವ ಈ ಮರದ ಹಣ್ಣನ್ನು ಮಾತ್ರ ನೀವು ತಿನ್ಬಾರ್ದು ತಿಂದ ದಿನ ಸಾಹಿತ್ಯ ಇಷ್ಟೇರಿ ಸ್ವಾಮಿ ಆ ಆತನ್ ಹೇಳಿದ್ದು ಆತನ ಆ ಮಾತನ್ನ ಕೈಗೊಂಡು ಕೆಲವು ದಿನ ನಡೀತಾ ಇರ್ತಾರೆ ಕೆಲವು ದಿನ ನಂತರ ಏನಾಗುತ್ತಂದ್ರೆ ಆದಿಕಾಂಡ ಮೂರನೇ ಅಧ್ಯಾಯ ಒಂದರಿಂದ ಆರವರೆಗೂ ಹೋದಮ್ಮ ಯಹೋ ದೇವರು ಉಂ ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದ್ದಾಗಿತ್ತು ಅದು ಸ್ತ್ರೀಯ ಬಳಿಗೆ ಬಂದು ಏನವ್ವ ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು ಸ್ತ್ರೀಯು ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಹಣ್ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು ಮುಟ್ಟಲು ಕೂಡದು ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು ಆಗ ಆ ಸರ್ಪವು ಸ್ತ್ರೀಗೆ ನೀವು ಹೇಗೂ ಸಾಯುವುದಿಲ್ಲ ನೀವು ದೇವರ ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯಲ್ಪಟ್ಟವು ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು ಆಗ ಆ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸ ತಕ್ಕದ್ದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು ಸಂಗಡ ಇದ್ದ ಗಂಡನಿಗೆ ಕೊಡಲು ಅವನು ತಿಂದನು ಈ ರೀತಿ ಕೆಲವು ದಿನ ನಂತರ ಆಕೆ ಹಣ್ಣನ್ನು ನೋಡಕ್ಕೆ ಚೆನ್ನಾಗಿದೆ ಅಂತ ನೋಡಿ ತಿನ್ಬಿಡ್ತಾನೆ ತಿಂದುಬಿಟ್ಟು ತನ್ನ ಜೊತೆಯಲ್ಲಿದ್ದ ಗಂಡನಿಗೂ ಕೊಡ್ತಾನೆ ಆತನು ತಿಂತಾನೆ ತಿಂದಿದ ತಕ್ಷಣ ಏನಾಯ್ತಂತೆ ಅಂದ್ರೆ ಏಳ್ನೇ ತಿಂದ ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು ತಾವು ಬೆತ್ತಲಾಗಿದ್ದೇವೆ ಆಗಿದ್ದೇವೆ ಬೆತ್ತಲೆ ಆಗಿದ್ದೇವೆ ಎಂದು ಬೆತ್ತಲೆ ಆಗಿದ್ದೇವೆ ಎಂದು ತಿಳಿದು ಅಂಜೂರದ ಎಲೆಗಳನ್ನು ಹೊಳೆದುಕೊಂಡು ಹುಟ್ಟುಕೊಂಡರು ಈ ರೀತಿ ಮಾಡಬೇಡ ಅನ್ನಿದ್ದು ಮಾಡಿದ ತಕ್ಷಣವೇ ಮೊದಲನೇದಾಗಿ ಅವರಿಬ್ಬರಿಗೆ ಒಂದು ಬೆತ್ತಲೆತನ ಕಾಣಿಸ್ತಂದ್ರೆ ಕಾಣಿಸ್ತಿದ್ದರು ಅದಕ್ ಮುಂಚೆ ಅವರು ಬೆತ್ತಲೆ ಆಗಿದ್ರು ಆದ್ರೆ ಆ ಮಾತು ಕೇಳಕ್ಕಿನ ಮುಂಚೆ ಅವರು ಒಂದು ಆತ್ಮಿಕವಾದ ಜೀವನ ದೇವರ ಮಾತಿಗೆ ವಿಧೇಯರಾಗಿ ನಡೀತಾ ಇದ್ದಾಗ ಅವರು ಬೆತ್ತಲೆ ಆಗಿದ್ರು ಅದು ಅವ್ರ ಕಣ್ಣಿಗೆ ಕಾಣಿಸ್ಲಿಲ್ಲ ಯಾವಾಗ ದೇವರು ಹೇಳಿದ ಮಾತನಾಡಿದ್ರು ಮೊದಲು ಅವ್ರ ಶರೀರದಲ್ಲೇನೆ ಒಂದು ಕಾಣಿಸ್ಕೊಂಡು ಅವ್ರಿಗೆ ಬೆತ್ತಲೆ ಬೆತ್ತಲೆತನ ಆದ್ರಂತೆ ಆಮೇಲೆ ಎಂಟನೇ ವಚನ ಹೋದಮ್ಮ ತರುವಾಯ ಯಹುವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ ಆ ಸ್ತ್ರೀ ಪುರುಷರು ಆತನ ಸಪ್ಪಳವನ್ನು ಕೇಳಿ ಆತನಿಗೆ ಕಾಣಬಾರದೆಂದು ತೋಟದ ಮರಗಳ ಮರಗಳ ಹಿಂದೆ ಅಡಗಿಕೊಂಡರು ಯಹೋ ದೇವರು ಮನುಷ್ಯನನ್ನು ನೀನು ಎಲ್ಲಿರುತ್ತಿ ಎಂದು ಕೂಗಿ ಕೇಳಲು ಅವನು ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾನು ಕೇಳಿ ಬೆತ್ತಲೆ ಆಗಿದ್ದೇವನ್ನಲ್ಲ ಎಂದು ಹೆದರಿ ಅಡಗಿಕೊಂಡೆನು ಅಂದನು ಅವಾಗ ಸ್ವಾಮಿ ಯಥಾ ಪ್ರಕಾರ ಬಂದು ಅವ್ರನ್ನ ಅವ್ರ ಯೋಗ್ಯ ಕ್ಷಮೆ ಕೇಳ್ಕೊಂಡು ಅವ್ರ ಜೊತೆ ಇದ್ದಂತ ದೇವ್ರು ಅವತ್ತು ಬಂದಾಗ ಇವರಿಬ್ರು ಬಚ್ಚಿಕೊಂಡಿರ್ತಾರೆ ಏನಪ್ಪಾ ಎಲ್ಲಿದ್ಯಾ ನೀನು ಅಂದಾಗ ನಾನು ಬೆತ್ತಿಲೆ ಆಗಿದ್ದೀನಿ ಅಂತ ಹೇಳ್ದಾಗ ಅವ್ರು ಹೇಳ್ತಾರೆ ಹನ್ನೊಂದು ಹನ್ನೆರಡು ವಚನವಾದನು ನೀನು ಬೆತ್ತಿಲೆಯಾಗಿದ್ದೀ ಎಂದು ನಿನಗೆ ತಿಳಿಸಿದವರಾರು ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಹಣ್ಣನ್ನು ತಿಂದೀಯಾ ಎಂದು ಕೇಳಲು ಆ ಮನುಷ್ಯನು ನನ್ನ ಜೊತೆಯಲ್ಲಿರುವುದಕ್ಕೆ ನೀನು ಕೊಟ್ಟ ಸ್ತ್ರೀಯು ಆ ಮರದ ಹಣ್ಣನ್ನು ನನಗೆ ಕೊಟ್ಟಲು ನಾನು ತಿಂದೆನು ಎಂದು ಹೇಳಿದನು ಸ್ವಾಮಿ ಹೇಳ್ತಾರೆ ನೀನು ಅಂತ ನಿನಗೆ ತಿಳಿಸ್ತವ್ರು ಯಾರು ಅಂದಾಗ ಆತನು ಏನ್ ಹೇಳ್ಬೇಕಿತ್ತಂದ್ರೆ ಮುಂದೆ ನೋಡಂದ್ರೆ ಹೇಳ್ತಾರೆ ನಾನು ನಿನಗೆ ತಿಂದ ತಿನ್ನಬಾರದೆಂದು ಹೇಳಿದ ಆ ಅಣ್ಣನ್ನು ನೀ ತಿಂದಿಯಾ ಅಂತ ದೇವ್ರು ಕೇಳ್ತಾರೆ ಆ ಮಾತಿಗೆ ಆದಮ್ ಏನ್ ಹೇಳ್ಬೇಕ್ರಿ ಕರೆಕ್ಟ್ ಆಗಿ ಯಾರು ಹೇಳಿ ಏನ್ ಹೇಳ್ಬೇಕ್ರಿ ಏನಪ್ಪಾ ನಾನು ತಿನ್ಬೇಡ ಅಂದಿದ್ದ ಹಣ್ಣು ನೀ ತಿಂದಿಯಾ ಅಂತ ಕೇಳ್ದಾಗ ಏನ್ ಹೇಳ್ಬೇಕ್ರಿ ಹೌದು ಸ್ವಾಮಿ ತಿಂದೆ ತಪ್ಪಾಯ್ತು ನನ್ನ ಶಮಿಕ್ಸ್ರಿ ಇನ್ಮೇಲೆ ನಾನು ಆ ಕೆಲಸ ಮಾಡಲ್ಲ ಅಂತ ಅವನು ಮಣಕಾಲ್ ಹಾಕಿ ದೇವ್ರ ಮುಂದೆ ಬೇಡ್ಕೊಂಡಿದ್ರೆ ಅದು ಏನಾಗಿರೋದು ಅದು ದೇವರು ಒಂದು ದೈವಿಕ ಯೋಚನೆಯಲ್ಲಿ ಒಂದು ವಿಷಯ ಇತ್ತು ಆದ್ರೆ ಆತನು ಏನ್ ಹೇಳ್ತಾರೆ ಅಂದ್ರೆ ಹನ್ನೆರಡನೇ ವಚ ಇನ್ನೊಂದ್ಸಲ ಹೋದಮ್ಮ ಆ ಮನುಷ್ಯನು ನನ್ನ ಜೊತೆಯಲ್ಲಿರುವುದಕ್ಕೆ ನೀನು ಕೊಟ್ಟ ಸ್ತ್ರೀಯು ಆ ಮರದ ಹಣ್ಣನ್ನು ನನಗೆ ಕೊಟ್ಟಳು ನಾನು ತಿಂದೆನು ಎಂದು ಹೇಳಿದಳು ಈ ರೀತಿ ಇಲ್ಲಿ ಏನಪ್ಪ ನಾವು ತಿಳ್ಕೊಬೇಕಂದ್ರೆ ದೇವರು ತನ್ನ ಮಕ್ಕಳಿಗೆ ಒಬ್ಬೊಬ್ಬ ವ್ಯಕ್ತಿಗೂ ಏನ್ ಈ ಸತ್ಯಭೇದದಲ್ಲಿ ಹೇಳಿದರೋ ಅವರು ಅದನ್ನ ಕೈಗೊಂಡು ನಡಿಬೇಕು ಬೇರೆ ಯಾವ ಜನ ಆಗಿರಲಿ ಆಗಿರ್ಲಿ ಅದು ಯಾರೇ ಆಗಿರ್ಲಿ ಅದು ಎಷ್ಟೇ ಫ್ರೆಂಡ್ಶಿಪ್ ಇರಲಿ ಅದೆಷ್ಟೇ ಸಂಬಂಧ ಇರಲಿ ಅದು ಏನೇ ಆಗಿರ್ಲಿ ದೇವ್ರ ಮಾತಿಗೆ ವಿರೋಧವಾಗಿ ಇರಂತ ವಿಷಯದಲ್ಲಿ ನಮ್ಮ ಪ್ರೀತಿಗೋಸ್ಕರ ನಾವು ಅವ್ರ ಮೇಲೆ ಇಟ್ಟಿರಂತ ಒಳ್ಳೆ ವಿಷಯಕ್ಕೋಸ್ಕರ ನಾವೇನ ದೇವ್ರ ಮಾತನ್ನ ಮೀರಿದಾಗ ಏನಾಗುತ್ತೆ ಅಂದ್ರೆ ಹದಿನೇಳನೇ ವಚನ ಹೋದಮ್ಮ ಮತ್ತು ಪುರುಷನಿಗೆ ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು ನಿನ್ನ ಜೀವಮಾನವೆಲ್ಲ ದುಡಿದು ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು ಆ ಭೂಮಿಯಲ್ಲಿ ಮುಳ್ಳುಗಿಡಗಳು ಕಳೆಗಳು ಬಹಳವಾಗಿ ಹುಟ್ಟುವವು ಹೊಲದ ಬೆಳೆಯನ್ನು ಅನುಭವಿಸುವಿ ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೂ ನೀನು ಮಣ್ಣೆ ಪುನಃ ಮಣ್ಣಿಗೆ ಸೇರ್ತಕ್ಕವನಾಗಿದ್ದಿ ಎಂದು ಹೇಳಿದನು ಈ ರೀತಿ ಸ್ವಾಮಿ ಆದಮ್ಗೆ ಹೇಳಿದ್ರು ಏನಪ್ಪಾ ಮರದಲ್ಲಿರೋ ಹಣ್ಣುಗಳೆಲ್ಲ ಯಥಾರ್ಥವಾಗಿ ತಿನ್ಬೋದು ಇದೊಂದು ತಿನ್ಬೇಡ ಅಂದಿದ್ನ ನೀನು ಹೆಂಡತಿ ಮಾತ್ ಕೇಳಿ ನನ್ನ ಮಾತನ್ನ ಮೀರಿ ನೀ ತಿಂದಿದ ಕಾರಣ ನೀನ್ ಇನ್ ಮೇಲೆ ಇಲ್ಲಿರಕ್ಕೆ ಯೋಗ್ಯನಲ್ಲ ನೀನಿನ್ನ ಹೊರಗಡೆ ಹೋಗ್ಬಿಟ್ಟು ಕಷ್ಟ ಬಿದ್ದು ಬೇವ ನೀರು ಸುರಿಸಿ ನೀನ್ ಜೀವನ ಮಾಡಬೇಕು ಒಂದಿವಸ ನೀನ್ ಮರಣ ಹೊಂದಿದ್ಯಾ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಯಾವಾಗ ಇವತ್ತಿನ ದಿನ ಇಲ್ಲಿ ದೇವರ ಪ್ರಿಯರಾದ ಮಕ್ಕಳು ದೇವರು ನಮಗೆ ಏನ್ ಬರೆದು ಏನ್ ಹೇಳಿದರು ಅಂತ ಮಾತು ಕೇಳಲಿಲ್ಲ ಅಂದ್ರೆ ನಮಗೆ ಏನಾಗ್ಬೋದು ಆದ ಅವ್ರಿಗೆ ಒಂದು ಲೈಫ್ ಇದೆ ನಮ್ಮ ಜೊತೆ ಏನಾಗ್ಬೋದು ಅನ್ನೋದು ನಮ್ಮ ಜೀವನದಲ್ಲಿ ಪ್ರ ಒಬ್ರು ಈ ಮಾತನ್ನ ತುಂಬಾ ಭಯ ಭಕ್ತಿಯಿಂದ ಹೃದಯದಲ್ಲಿಟ್ಕೊಂಡು ಅದಕ್ಕೆ ವಿಧೇಯರಾಗಿ ನಡಿಬೇಕಂತ ದೇವರು ಕೊಟ್ಟಂತ ಆ ನ್ಯಾಯವಾದ ಮಾತನ್ನ ಮೀರಿದಾಗ ನಮ್ಮ ಪೂರ್ವಿಕರ ಜೊತೆ ಏನಾಯ್ತಂತ ಒಂದು ವಿಷಯ ನೋಡಿದ್ವಿ ರೀ ಇವಾಗ ನಾವು ಪಾಠಕ್ಕೆ ಹೋಗ್ಬಿಡನ್ರಿ ರೋಮ ಹದಿನೈದನೇ ಅಧ್ಯಾಯ ನಾಲ್ಕನೇ ವಚನ ಹೋದ್ರಿ ಪೂರ್ವದಲ್ಲಿ ಬರೆದದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು ನಾವು ಓದಿ ಸ್ಥಿರಚಿತ್ತವನ್ನು ಆಧರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆ ಉಳ್ಳವರಾಗುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು ಈ ರೀತಿ ಸ್ವಾಮಿ ಹೇಳ್ತಾರೆ ಪೂರ್ವದಲ್ಲಿ ಬರೆದಿದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು ನಾವು ಓದಿ ಸ್ಥಿರ ಚಿತ್ತವನ್ನು ಆಧರಣೆಯನ್ನು ಹೊಂದಿ ರಕ್ಷಣೆ ಎಂಬ ನಿರೀಕ್ಷೆಯುಳ್ಳವರಾಗಿರುವಂತೆ ಆ ಗ್ರಂಥಗಳು ಬರೆದಿದ್ದವು ಆ ಬರ್ದಿರದಲ್ಲಿ ಏನ್ ನಡೀತು ದೇವರಿಗೂ ತನ್ನ ಮಕ್ಕಳಿಗಿರುವಂತಹ ಸಂಬಂಧದಲ್ಲಿ ಒಂದು ಚೂರು ಮೀರಿರಿಕೆ ಏನಾಯಿತು ಅನ್ನೋದು ನಮ್ಮ ಪೂರ್ವಿಕರಾದಂತಹ ಆದಾಮ್ ಜೊತೆ ಒಂದು ನೋಡ್ದಾಗ ನಾವು ಮೀರಿದ್ರೆ ಏನಾಗುತ್ತೆ ಅಂತ ಮುಂದಿನ ವಚನದಲ್ಲಿ ನೋಡನ್ರಿ ಮೀರದೆ ಭಯಭಕ್ತಿಯಿಂದ ನಡೆದು ನಮ್ಮೆಲ್ಲರಿಗೂ ಪಾಠ ಕಲಸಿ ಹೋಗಿ ತಂದೆ ಬಲಪಾಶದಲ್ಲಿ ಕುತ್ಕೊಂಡಿರೋಂತ ಯೇಸು ಸ್ವಾಮಿ ನಮ್ಗೊಂದು ಮಾತು ಹೇಳ್ತಾರೆ ನೋಡ್ರಿ ಯೋಹಾನ ಹದಿನೈದನೇ ಅಧ್ಯಾಯ ಹತ್ತನೇ ವಚನ ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಗೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ ಈ ರೀತಿ ಯಾರು ಯೇಸು ಸ್ವಾಮಿನ ಪ್ರೀತಿಸ್ತಾರೋ ಯೇಸು ಸ್ವಾಮಿ ಹೇಳಿರೋ ಮಾತನ್ನ ಯಾರು ಕೇಳ್ತಾರೋ ಅವ್ರಿಗೆ ಸ್ವಾಮಿ ಹೇಳ್ತಾರೆ ನೀವು ನನ್ನ ಮಾತುಗಳನ್ನು ಕೈಗೊಂಡು ನಡೆಯದಾದ್ರೆ ನನ್ನನ್ನು ನೀವು ಪ್ರೀತಿಸ್ತೀರ ನನ್ನನ್ನು ನೀವು ಪ್ರೀತಿಸೋದಾದ್ರೆ ನನ್ನ ಮಾತನ್ನ ಕೈಗೊಂಡು ನಡೀತೀರ ನನ್ನ ಮಾತ್ನ ಕೈಗೊಂಡು ನಡೆಯುತ್ತಾ ನನ್ನನ್ನು ಪ್ರೀತಿಸೋದಾದ್ರೆ ನಿಮ್ಮನ್ನ ನಮ್ಮ ತಂದೆ ಪ್ರೀತಿಸ್ತಾರೆ ನಿಮ್ಮನ್ನ ನಮ್ ತಂದೆ ಪ್ರೀತಿಸ್ತಾರೆ ಆವಾಗ ನೀವು ಆ ಪ್ರೀತಿಯಲ್ಲಿ ನೆಲೆಗೊಂಡಿರ್ಬೇಕಂದ್ರೆ ನಾನು ಹೇಳುವ ಮಾತುಗಳನ್ನು ನೀವು ಕೇಳ್ರಿ ಅಂತಾರೆ ಯೇಸುಸ್ವಾಮಿ ಏನಪ್ಪಾ ಯೇಸುಸ್ವಾಮಿ ಹೇಳೋ ಆ ಮಾತು ಅಂದ್ರೆ ಮತ್ತಾಯ ಹನ್ನೆರಡನೇ ಅಧ್ಯಾಯ ಐವತ್ತನೇ ವಚನ ನನ್ನ ಸಹೋದರರು ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನು ತಂಗಿಯು ತಾಯಿಯೂ ಆಗಬೇಕು ಅಂದನು ಯಾವ ರೀತಿ ಅವರು ದೇವರ ಮಾತು ಕೇಳ್ಕೊಂಡು ಅವರ ಆಶ್ರಯದಲ್ಲಿ ಸುರಕ್ಷಿತವಾಗಿದ್ದು ದೇವರ ಮಗನಾಗಿ ಜೀವಿಸ್ತಾ ಇದ್ದು ಇವತ್ತು ಹೇಳ್ತಾರೆ ಇಲ್ಲಿ ಕುತ್ಕೊಂಡಿರುವ ಪ್ರತಿಯೊಬ್ಬ ದೇವರ ಪ್ರಿಯರಾದ ಮಕ್ಕಳಿಗೆ ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನು ತೆಂಗಿಯೂ ಆಗ್ಬೇಕು ಅಂತಾರೆ ಯಾರೆಲ್ಲ ಅವ್ರಿಟ್ಟಿರಂತ ಆಶೀರ್ವಾದಕ್ಕೆ ಪಾತ್ರರಾಗ್ತಾರೋ ಯಾರೆಲ್ಲ ಅವ್ರ ಶರೀರದ ಅಂಗ ಆಗ್ತಾರೋ ಅಂತ ಮಕ್ಕಳು ದೇವರ ಚಿತ್ತದಂತೆ ನಡೆಯುವವನೇ ನನಗೆ ತೆಂಗಿಯೂ ತಮ್ಮನು ಅಂತಾರೆ ಯಾಕೆ ಈ ಮಾತು ಹೇಳ್ತಾರೆ ಅಂದ್ರೆ ಅಲ್ಲಿ ಅವರು ಉಡ್ದಾಗ ಪರಿಪೂರ್ಣರಾಗಿದ್ರು ನಾವೆಲ್ಲರೂ ಇವತ್ತು ಸ್ವಾಮಿ ಮಾತ್ ಕೇಳ್ಬೇಕಂದ್ರೆ ನಾವ್ ಆಗಿದ್ವಿ ಅಂದ್ರೆ ಎಂಥವ್ರಿಗೆ ಈ ಸ್ವಾಮಿ ತನ್ನ ಮಕ್ಕಳಾಗಿ ಕರೆಯದ್ ಕರೆದಿದ್ದಾರೆ ಅಂದ್ರೆ ನಾವೆಲ್ಲ ಒಂದ್ ಕಾಲದಲ್ಲಿ ಆಗಿದ್ವಿ ಅಂದ್ರೆ ಹೇಳ್ತಾರೆ ಎಪಿಶಾ ಎರಡನೇ ಅಧ್ಯಾಯ ಒಂದರಿಂದ ಅದಮ್ಮ ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನೂ ಸಹ ಬದುಕಿಸಿದನು ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವರಾಗಿದ್ದು ಇಹಿ ಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ ಅಂದರೆ ನಮ್ಮ ಲೋಲದವರನ್ನು ಅವಿದೇತೆಗೆ ಈಗ ಪ್ರೇರಂಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ ನಾವೆಲ್ಲರೂ ಪೂರ್ವದಲ್ಲಿ ಅವಿದ್ಯರಾಗಿದ್ದು ಶರೀರ ಭಾವದ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು ಇಂಥ ದೇವ್ರ ಕೋಪಕ್ಕೆ ಗುರಿಯಾದಂತ ಮಕ್ಕಳನ್ನ ಕರೆದು ದೇವರು ಸತ್ಯನ ಕೊಟ್ಟು ಅವರು ಆ ಸತ್ಯನ ನಂಬಿ ವಿಶ್ವಾಸಿಸಿ ಅದರಂತೆ ನಡೀತೀವಿ ಅಂತ ದೀಕ್ಷ ಸ್ಥಾನದ ಮುಖಾಂತರ ದೇವರು ಮಕ್ಕಳಾಗಕ್ಕೆ ಬಂದಿರೋರಿಗೆ ಹೇಳ್ತಾರೆ ಇನ್ಮೇಲೆ ನೀವು ನನ್ನ ಮಾತನ್ನ ಕೈಗೊಂಡು ನಡಿಬೇಕು ಅವಾಗ ನನ್ ಪ್ರೀತಿಯಲ್ಲಿ ನೆಲೆಗೊಂಡಿರ್ತೀರ ಯಾಕಂದ್ರೆ ನನ್ನ ಮಾತ್ನ ಕೈಗೊಂಡು ನಡಿಯಕಿನ ಮುಂಚೆ ಹೆಂಗಿದ್ರಿ ಅಂದ್ರೆ ಈ ಪರಿಸ್ಥಿತಿಗಳಲ್ಲಿದ್ರಿ ಇನ್ಮೇಲೆ ನೀವಂಗಿರಬಾರ್ದು ಒಂದು ವೇಳೆ ಶರೀರ ಭಾವದ ಆಸೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತ ನೀವು ಆ ರೀತಿ ನಡೆಯುವಾಗ ದೇವ್ರ ಕೋಪ ಗುರಿಯಾಗಿದ್ರಿ ಒಂದು ವೇಳೆ ದೇವ್ರ ಕೋಪಕ್ಕೆ ಗುರಿಯಾಗಿದ್ದಾಗ ದೇವರು ಏನಾದ್ರೂ ಆ ಕೋಪಕ್ಕೆ ತಕ್ಕಂತೆ ನಮ್ಮನ್ನ ಶೀಕ್ಷಿಸಿದ್ರೆ ಏನಾಗೋಗ್ಬಿಡ್ತಾ ಇದ್ವು ಅವರು ಶೀಕ್ಷಿಸ್ದೆ ಕರುಣೆ ಕೃಪೆ ದಯೆ ತೋರಿಸಿರೋದು ಅವರ ನೀತಿ ನ್ಯಾಯರಿಯದು ಅಕ್ಕಸ್ ಮಾತ್ರ ಶೀಕ್ಷಿಸಿದ್ರೆ ಯಾವ ರೀತಿ ಶಿಕ್ಷಿಸಿರೋರು ಅಂದ್ರೆ ಒಂದು ಸ್ವಾಮಿ ಸಮವೇಲನು ಸೌಲನಿಗೆ ಯಹೋವನು ನಿನ್ನನ್ನು ತನ್ನ ಪ್ರಜೆಗಳಾದ ಇಸ್ರಾಯೇಲರ ಮೇಲೆ ಅರಸನನ್ನಾಗಿ ನನ್ನನ್ನೇ ಕಳಿಸಿದನಲ್ಲ ಆತನು ಈಗ ಹೇಳುವುದನ್ನು ಕೇಳು ಸೇನಾಧೀಶರನಾದ ಯಹೋವನು ನಿನಗೆ ಇಸ್ರಾಯೇಲರ ಇಸ್ರಾಯೇಲರು ಐಗುಪ್ತದಿಂದ ಬರುತ್ತಿರುವಾಗ ದಾರಿಯಲ್ಲಿ ಅಮಲೇಕ್ಯರು ಅವರಿಗೆ ವಿರೋಧವಾಗಿ ನಿಂತು ತೊಂದರೆ ಪಡಿಸಿದ್ದರಿಂದ ನಾನು ಅವರಿಗೆ ಮುಯು ತೀರಿಸುವೆನು ಈಗ ನೀನು ಹೋಗಿ ಅವರನ್ನು ಸೋಲಿಸಿ ಅವರಿಗಿ ಅವರಿಗಿರುವುದನ್ನೆಲ್ಲ ಸಂಪೂರ್ಣವಾಗಿ ಹಾಳು ಮಾಡು ಗಂಡಸರನ್ನು ಹೆಂಗಸರನ್ನು ಮಕ್ಕಳನ್ನು ಶಿಶುಗಳನ್ನು ಎದ್ದು ಕುರಿ ಕತ್ತೆ ಒಂಟೆ ಇವುಗಳನ್ನು ಕನಿಕರವಿಲ್ಲದೆ ಕೊಂದು ಹಾಕು ಎಂದು ಹೇಳುತ್ತಾನೆ ಅಂದನು ದೇವರು ಕೋಪ ಒಂದು ವೇಳೆ ನಾವು ಮಾಡಿದ ತಪ್ಪಿಗೆ ಏನನ್ನ ಶಿಕ್ಷೆ ಆಗ್ಬೇಕನ್ನಿದ್ರೆ ಈ ರೀತಿ ಗಂಡಸರು ಹೆಂಗಸರು ಮಕ್ಕಳು ಅನ್ನೋದು ಕನಿಕರ ಇಲ್ಲದೆ ದೇವರು ಶಿಕ್ಷೆ ಕೊಟ್ಟಿರೋರಿ ಆದರೆ ಕರುಣಾಮೂರ್ತಿ ದೇವರು ನಮ್ಮ ಮೇಲೆ ಒಂದು ಕೃಪೆ ತೋರಿಸ್ತಾರ್ರಿ ಯಾಕೆಂದ್ರೆ ದೇವರನ್ನೇ ಅರಿಯದೆ ಮಾಡಿರ ತಪ್ಪಿದು ಯಾಕಂದ್ರೆ ಈ ಮಕ್ಕಳು ನಾನು ಯಾರು ನನ್ನ ದೈವಿಕ ಯೋಚನೆಯೂ ನಾನು ಇವ್ರ ಮುಂದೆ ಏನು ಆಶೀರ್ವಾದ ಇಟ್ಟಿದ್ದೀನಿ ನಾನು ನನ್ನ ಮಗನ ಇವ್ರಿಗೋಸ್ಕರ ಏನ್ ಪ್ಲಾನ್ ಮಾಡಿದ್ದೀವಿ ಅಂತ ತಿಳದೇ ಮಾಡಿರಂತ ಇವರು ಆದ್ದರಿಂದ ಇವರಿಗೆ ನಾನು ಕನಿಕರ ತೋರಿಸ್ಬೇಕು ದಯ ಅಂದ್ಬಿಟ್ಟು ದೇವರು ಈ ರೀತಿ ನಮ್ಮನ್ನ ಶಿಕ್ಷಿಸದೆ ತನ್ನ ಕೋಪನ ತನ್ನ ಮೇ ತನ್ನ ಮಗನ ಮೇಲೆ ಒರೆಸಿ ಅವ್ರಿಗೆ ಶಿಕ್ಷಿಸ್ತಾರ್ರಿ ಯಶಯ ಐವತ್ಮೂರು ನಾಲ್ಕೈದು ಹೋದಮ್ಮ ನಿಜವಾಗಿಯೂ ನಮ್ಮ ಸಂಕಟಗಳನ್ನು ಅನುಭವಿಸಿದನು ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು ನಾನಾದ ನಾವಾದರೂ ಅವನು ದೇವರಿಂದ ಬಾಧಿತನು ಪೆಟ್ಟು ತಿಂದವನು ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆನು ಈ ರೀತಿ ನಮ್ಮ ಶಿಕ್ಷಣ ತನ್ನ ಕುಮಾರನ ಮೇಲೆ ಒರೆಸಿ ಅವ್ರ ಬಾಸಂಡಿಗಳಿಂದ ನಮ್ಮನ್ನು ಗುಣಪಡಿಸಿ ನಮ್ಗೆ ದೇವ್ರ ಈ ರೀತಿ ಕೃಪೆ ತೋರಿಸಿದರೆ ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯವನ್ನು ಉಂಟಾಗುವಂತೆ ಈ ಒಂದು ಕೃಪೆ ತೋರಿಸ್ತಾರೆ ನಾವು ದೇವರ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀವಿ ಅಂತ ನಾವು ತಿಳ್ಕೊಳ್ಬೇಕ್ರಿ ದೇವರ ಕೃಪೆಯು ಹೆಚ್ಚಲಿ ಎಂದು ನಾವು ಇನ್ಮೇಲೆ ಪಾಪದಲ್ಲಿ ಇರಬೇಕೋ ಎಂದಿಗೂ ಇರಬಾರ್ದು ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ಥಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಊಣಲ್ಪಟ್ಟೇವೆ ಆದುದರಿಂದ ಕ್ರಿಸ್ತನ ಸತ್ತು ತಂದೆಯ ಮಹಿಮೆಯಿಂದ ಜೀವಂತನಾಗಿ ಎಬ್ಬಿಸಲ್ಪಟ್ಟಂತೆ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡೆದುಕೊಳ್ಬೇಕು ಅಂತಾರೆ ಸ್ವಾಮಿ ಯಾರೆಲ್ಲ ಹೊಸ ಸೃಷ್ಟಿಗಳಾಗಿ ಹೊಸಬರಾಗಿ ಹಳೇ ಗುಣ ಸ್ವಭಾವ ನೆಡೆ ನುಡಿನ ಬಿಡ್ತಾರೋ ಅಂತವರಿಗೆ ಸ್ವಾಮಿ ಎಂಥ ಒಂದು ಆಶೀರ್ವಾದ ಇಟ್ಟಿದ್ದಾರೆಂದ್ರೆ ನಾವೆಲ್ಲರೂ ಪರಾತ್ಮನ ಮಕ್ಕಳ್ರೆ ನಾವೆಲ್ಲರೂ ನಮ್ಮ ಓಟ ಓಡಿ ಮುಗಿಸದ ಮೇಲೆ ಒಂದು ವೇಳೆ ದೇವ್ರ ಕೃಪೆ ಏನಾನ ದೇವ್ರ ಮಕ್ಕಳಾಗಂಥ ಒಂದು ಭಾಗ್ಯ ಸಿಕ್ಬಿಟ್ರೆ ನಮಗೆ ಕೊಡಂತ ಅಮರತ್ವ ಅದು ಸಾವಿ ಇಲ್ದಿರಂತದ್ದು ಒಂದು ನಾವು ಸಿಂಹಾಸ್ತ ಕುತ್ಕೊಂಡು ಇರೋ ನಮ್ಮ ಹೆಸರುಗಳೆಲ್ಲ ದೇವರುಗಳು ಅಂತಾರೆ ಒಂದು ವಚನ ಹೋದ್ರಿ ಕೀರ್ತನೆ ಎಂಬತ್ತೆರಡು ಆರಲ್ಲಿ ಹೇಳ್ತಾರೆ ನೀವು ದೇವರುಗಳು ಎಲ್ಲರೂ ಪರಾತ್ಪರನ ಮಕ್ಕಳು ಎಂದು ನಾನು ಹೇಳಿದೆನು ನೀವೆಲ್ಲ ದೇವರುಗಳಾಗದ ಕರೆಯದಿದ್ದಾರೆ ಪರಾತ್ಮನ ಮಕ್ಕಳಕ್ಕೆ ಅಮರತ್ವ ಅನ್ನೋದು ಸಾವೇ ಇಲ್ದಿರಂತ ಜೀವನ ಪಡೆದಾಗ ನೀವು ದೇವರುಗಳಾಗಿ ಸಿಂಹಾಸನಲ್ಲಿ ಕುತ್ಕೊಂಡಾಗ ನಿಮ್ಮ ಕೆಲಸ ಇಡೀ ಜಗತ್ತಿಗೆನೆ ರಕ್ಷಣೆ ನೀಡಿದಂಥದ್ದು ಕೃಪೆ ತೋರಿಸೋದು ಸಹಾಯ ಮಾಡೋದು ಅವ್ರನ್ನ ಶ್ರಮಿಸಿದಂಥ ದೇವರುಗಳಾಗ ನೀವು ದೇವರು ನಿಮ್ಮಿಂದ ಏನ್ ಎದುರು ನೋಡ್ತಾರೆ ಅಂದ್ರೆ ರೋಮ ಆರ್ಮಿ ಅಧ್ಯಾಯ ಹಾಗಾದರೆ ಏನು ಹೇಳೋಣ ದೇವರ ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನು ಇರಬೇಕು ಎಂದಿಗೂ ಇರಬಾರದು ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನು ಅದರಲ್ಲೇ ಬದುಕುವುದು ಹೇಗೆ ಕ್ರಿಸ್ತ ಏಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನ ಮಾಡಿಸಿಕೊಂಡವೆಂದು ನಿಮಗೆ ತಿಳಿಯದು ಹೀಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು ನಾಲ್ಕರು ಯಾವಾಗ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡು ನಾವು ಈ ಲೋಕೋತ್ಪಾದಕ ಸತ್ವ ಇನ್ನು ಉಳಿದಿರೋ ಜೀವನ ನಾವೇನು ಅಂತ ಹೇಳಿದೀವಿ ಅಂದ್ರೆ ಇನ್ನು ಮೇಲೆ ನಾನು ದೇವರಿಗೋಸ್ಕರ ಜೀವಿಸ್ತೀನಿ ಏಸುಗೋಸ್ಕರ ಜೀವಿಸ್ತೀನಿ ಇನ್ಮೇಲೆ ಮೇಲೆ ಜೀವಿಸೋದು ನಾನಲ್ಲ ನನ್ನೊಳಗಡೆ ಜೀವಿಸುವ ಆ ಏಸು ಥರ ನಾನು ಜೀವಿಸ್ತೀನಿ ಏಸುಗೋಸ್ಕರ ಜೀವಿಸ್ತೀನಿ ಅಂದಾಗ ಸ್ವಾಮಿ ಒಂದು ಮಾತು ಹೇಳ್ತಾರೆ ಅಂತ ಮಕ್ಕಳಿಗೆ ಒಂದು ಕುರಿ ಅಂತ ಆರನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ಹೇಳ್ತಾರೆ ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸ್ರಿ ನೀವು ನಿಮ್ಮ ಸೊತ್ತಲ್ಲ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸ್ರಿ ಅಂತಾರೆ ಇವತ್ತೊಂದು ದಿವಸ ದೂರ ದೂರದಿಂದ ಹಗಲು ರಾತ್ರಿ ಪಾಠಕ್ಕೋಸ್ಕರ ರೆಡಿ ಮಾಡಿಕೊಂಡು ಇವತ್ತು ಇಲ್ಲಿ ಕುತ್ಕೊಂಡಿರ ದೇವರ ಪ್ರಿಯರಾದ ಮಕ್ಕಳಿಗೆ ಬಂದಿ ಸುವಾರ್ತೆ ಸಾರ ಮಕ್ಕಳು ಒಳ್ಳೊಳ್ಳೆ ದೇವರ ದೈವಿಕ ಯೋಚನೆ ಅವ್ರ ನ್ಯಾಯ ಅವ್ರ ನೀತಿ ಅವ್ರ ಪ್ರೀತಿಗಳನ್ನು ಹಂಚ್ಕೊಂಡೋಗ ನೀವು ಆ ಆಶೀರ್ವಾದ ಪಡೆಯೋದಿಕ್ಕೆ ಇವಾಗ ನಿಮ್ ಜೊತೆ ನಡೀತಿರುವಂತ ಆ ನ್ಯಾಯ ತೀರ್ಪಿನಲ್ಲಿ ಏನ್ ಮಾಡಬೇಕು ಏನ್ ಮಾಡಬಾರ್ದು ಇಷ್ಟೇ ಸ್ವಾಮಿ ಹೇಳೋದು ಇದನ್ ಮಾಡಿದ್ರೆ ಜೀವ ಇದನ್ ಮಾಡಿದ್ರೆ ಮರಣ ಈವೆರಡು ನಿಮ್ಮ ಅನುಭವಕ್ಕೆ ಬರಲಿ ಅಂತ ನಿಮ್ಮ ಮುಂದೆ ಇಕ್ಕಿದೀನಿ ಅಂದಾಗ ಎಲ್ಲಿಕ್ಕಿದ್ರೆ ಮುಂದೆ ಅಂದ್ರೆ ಸಹೋದರಗಳು ಮುಖಾಂತರ ಬಂದು ಹೇಳ್ತಾರೆ ದೇವರೇ ಮಾತಾಡ್ತಾರೆ ಯಾಕಂದ್ರೆ ಕಿಶರಣ ಅವ್ರ ಪಾಠ ಒಂದು ಪ್ರೇಯರ್ ಮಾಡೋಕೆ ಹೇಳಿದ್ರು ದೇವರೇ ಈ ದಿನ ಮಾತಾಡುವಂತ ದಾಸನಿಗೆ ನಿನ್ನ ಪವಿತ್ರಾತ್ಮದಿಂದ ತುಂಬಿ ನೀವು ಅವ್ರ ಮುಖಾಂತರ ಏನೆಲ್ಲ ಹೇಳ್ತೀರೋ ಅದು ನಮ್ಮ ಹೃದಯದಲ್ಲಿ ಇಟ್ಕೊಂಡು ಅದಕ್ಕೆ ವಿಧೇಯರಾಗಿ ಭಯಭಕ್ತಿ ನಿನ್ನ ನಡೆಯಲು ನೀವು ಮಾತಾಡಿ ಸ್ವಾಮಿ ಅಂದಾಗ ಇಲ್ಲಿ ಯಾರೇ ಮಾತಾಡಿದ್ರು ಎಷ್ಟೇ ಚಿಕ್ಕ ಪುಟ್ಟ ತಪ್ಪು ಮಾಡಿದ್ರು ಅದಕ್ಕೆ ನ್ಯಾಯವಾಗಿ ತೀರ್ಪು ದೇವ್ರು ನನಗೆ ಕೊಡ್ತಾರೆ ಯಾಕಂದ್ರೆ ನಾನು ಫಸ್ಟ್ ಕ್ಷಮಾಪಣೆ ಏನು ಕೇಳಿದೆ ಅಂದರೆ ನಿಮ್ಮಷ್ಟು ಮಟ್ಟಿಗೆ ನನಗೆ ಪಾಠ ಮಾಡಕ್ಕೆ ಬರಲ್ಲ ನಿಮ್ಮಷ್ಟು ಮಟ್ಟಿಗೆ ನನಗೆ ಅಷ್ಟೊಂದು ವಿಷಯಗಳು ಗೊತ್ತಿರಲ್ಲ ಸಹೋದರುಗಳು ಹೇಳ್ತಾರೆ ಅಂಕಲ್ ನಿಮ್ಮ ವಿಷಯದಲ್ಲಿ ಏನು ಅನುಭವ ಏನು ಎಕ್ಸ್ಪೀರಿಯೆನ್ಸು ಅದನ್ನು ಹಂಚ್ಕೊಳ್ಳಿ ನೀವು ಅಂದಿರ್ತಾರೆ ಅಂತ ವಿಷಯಗಳು ಪುಟ್ ಅಲ್ಲಿ ನೋಡಿ ಮಾಡಿರ್ತೀನಿ ಅದಲ್ಲಿ ಏನನ್ನ ತಪ್ಪಿದ್ರೆ ದೇವ್ರು ಕ್ಷಮಿಸ್ರಿ ನೀವು ಕ್ಷಮಿಸ್ರಿ ಆದರೆ ಹೇಳ್ತಾರೆ ಸ್ವಾಮಿ ನೀವು ಹೊಸಬರಾಗಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ ಅಂತಾರೆ ಏನಪ್ಪಾ ನಾವು ಹೊಸ ಸೃಷ್ಟಿಗಳಾಗಿ ಹೊಸ ರೀತಿ ನಡೆಯದಂದ್ರೆ ಸುವಾರ್ತೆ ಸಾರೋರು ಅನೇಕರಿದ್ದಾರೆ ಸಭಾ ಸೇವೆ ಮಾಡೋರು ಅನೇಕರಿದ್ದಾರೆ ದೇವ ಜನರ ಕೊರತೆಯಲ್ಲಿ ಪ್ರಾರ್ಥನೆ ಮಾಡೋರು ಮತ್ತು ಅವರು ಕಷ್ಟ ಸಂಕಟದಲ್ಲಿ ಪಾಲುಗಾರ ಆಗೋರಿದ್ದಾರೆ ಇದೇರಿ ನಿಮ್ಮ ದೇಹದಲ್ಲಿ ನೀವು ಪ್ರಭಾವ ಪಡಿಸದು ದೇವರು ಒಂದೊಂದು ವರಗಳನ್ನ ಒಬ್ಬೊಬ್ಬರು ಕೊಟ್ಟಿರ್ತಾರ್ರಿ ಯಾಕಂದ್ರೆ ಸ್ವಾಮಿ ವಚನ ಹೇಳ್ತದೆ ತಂದೆಯಾದ ದೇವರೊಬ್ರೆ ಯೇಸು ಒಬ್ಬರೇ ದೀಕ್ಷಾ ಸ್ಥಾನ ಒಂದೇ ಪವಿತ್ರಾತ್ಮ ಒಂದೇ ದೇವರು ಎಲ್ಲರಲ್ಲಿಯೂ ಇರ್ತಾರೆ ಎಲ್ಲರ ಮುಖಾಂತರ ಕಾರ್ಯ ನಡೆಸ್ತಾರೆ ಇದು ದೇವರ ಮನಸ್ಸು ಮಾಡಿದಾಗ ನಾವು ಒಬ್ಬ ಮನುಷ್ಯನ ಹಿಂಗೆ ತೂಕ ಹಾಕಿ ಇದಂಗಲ್ಲ ಇದಂಗೆ ಹೌದು ನಿಜ ಅದಂಗಲ್ಲ ಇದು ಹಿಂಗೆ ಇವತ್ತು ನನ್ನ ಇಲ್ಲಿ ನಿಲ್ಸಿ ಒಂದ್ ಎರಡು ತಪ್ಪು ಮಾತಾಡಿ ಅಂಥವನ್ನ ಯಾವ ರೀತಿ ತೀರ್ಪು ಮಾಡ್ತೀಯ ಅಂತ ದೇವ್ರು ನಿನಗೆ ನ್ಯಾಯ ನೀತಿನ ನಿನ್ನಿಂದ ಎದುರು ನೋಡ್ತಾ ಇದ್ದಾರೆ ಯಾಕಂದ್ರೆ ನಾಳೆ ನಿನ್ನ ಕೆಲಸ ಏನು ಸಾವಿರ ವರ್ಷ ಸಿಂಹಾಸನ ಕುತ್ಕೊಂಡು ದೇವ್ರ ಜೊತೆ ಒಂದು ತೀರ್ಪು ಮಾಡೋ ವ್ಯಕ್ತಿ ಇವತ್ತು ಒಬ್ಬ ಮನುಷ್ಯನ ಮುಖಾಂತರ ಮಾಡೋಗ ನೀನ್ ಅಂತ ಸಿಂಹಾಸನ ಕುತ್ಕೊಂಡು ಯಾವ ರೀತಿ ತೀರ್ಪು ಮಾಡ್ತೀಯ ಅಂತ ನಮ್ಮಂತವ್ರನ್ನ ಇಲ್ಲಿ ಕೊಟ್ಟು ಎರಡು ಮಾತು ಯಾವ ರೀತಿ ಮಾತಾಡಿಸ್ತಾರೋ ಯಾಕಂದ್ರೆ ಒಂದು ನೀರನ್ ಮೇಲೆ ಇಲ್ಲಿರೋರು ಹೇಳಿ ಒಂದು ನೀರ್ನ ಎಷ್ಟು ಪರ್ಪಸ್ಗೆ ಯೂಸ್ ಮಾಡ್ತಾರೆ ಈ ನೀರ್ನ ಎಷ್ಟು ಪರ್ಪಸ್ಗೆ ಯೂಸ್ ಮಾಡ್ತಾರ್ರಿ ಹಲವಾರು ವಿಷಯ ಪರ್ಪಸ್ಗೆ ಯೂಸ್ ಮಾಡ್ತಾರೆ ಅದೇ ರೀತಿ ನನಗೆ ಒಂದೆರಡು ಎರಡು ಮಾತುಗಳು ಪುಟ್ ನೋಟಲ್ಲಿ ಕೊಟ್ಟಿರೋ ಮಾತುಗಳು ನನಗೆ ಸರಿ ಅನಿಸಿದ್ದು ಕೆಲವು ಹಂಚ್ಕೊಂಡೋಗ ಅದು ಒಂದ್ ಸ್ವಲ್ಪ ದೇವ್ರ ಚಿತ್ತಕ್ಕನುಸಾರವಾಗಿ ನ್ಯಾಯವಾಗಿ ಇರೋದು ಇರಲ್ವೋ ಏನೋ ಅಕಸ್ಮಾತ್ರ ನೀವು ಸ್ಟಡಿ ಮಾಡಿರೋ ರೀತಿ ಇರಲ್ವೋ ಇರುತ್ತೋ ಗೊತ್ತಿಲ್ಲ ಆದ್ರೂ ನಾನು ಶ್ರಮಿಸಿ ಹೇಳ್ತಾರೆ ನೀವು ನಿಮ್ಮ ಸ್ವಂತ ಸೊತ್ತಲ್ಲ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ ಅಂತಾರೆ ಸುವಾರ್ಥಕರಿದ್ದಾರೆ ಸಭಾ ಸೇವರಿದ್ದಾರೆ ದೇವಜನೆಯಲ್ಲಿ ಕೊರತೆ ಸಹಾಯ ಮಾಡೋರಿದ್ದಾರೆ ರೀ ದೇವರ ನಾಮ ಮಹಿಮೆ ಪಡಿಸಂಥದ್ದು ನೀವು ನಿಮ್ಮ ದೇಹಗಳಲ್ಲಿ ದೇವರಿಗೆ ಮಿಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಅರ್ಪಿಸ್ರಿ ಅಂತಾರೆ ಒಂದಾನೊಂದ್ ಕಾಲದಲ್ಲಿ ಯಜ್ಞವನ್ನು ಅರ್ಪಿಸೋದಕ್ಕೆ ಏನೇನು ಪ್ರಾಣಿಗಳನ್ನ ಯೂಸ್ ಮಾಡೋರ್ ಕುರಿ ಎತ್ತು ಪಾರಿವಾಳ ಎತ್ತು ತರದು ಎಷ್ಟು ಹಣ ಆಗ್ಬೋದು ಕುರಿ ತರದು ಎಷ್ಟು ಹಣ ಆಗ್ಬೋದು ಪಾರ್ವಳ ತರದ್ ಎಷ್ಟು ಹಣ ಆಗ್ಬೋದ್ರಿ ಒಂದು ಹತ್ತು ರೂಪಾಯಿ ಇದ್ರೆ ಒಂದ್ ಐದು ರೂಪಾಯಿ ಇದ್ರೆ ಒಂದ್ ಎರಡು ರೂಪಾಯಿ ಆಗುತ್ತೆ ಅನ್ಕೊಳಾನೆ ಸುಮ್ಮನೆ ಎಕ್ಸಾಂಪಲ್ ಯಾಕೆ ಈ ಮಾತು ಹೇಳ್ತಾರೆ ಅಂದ್ರೆ ಅವ್ರವ್ರ ಶಕ್ತಿಗೆ ಅನುಸಾರವಾಗಿ ಅವರು ತಂದು ತನ್ನ ಕೋರಿಕೆಗಳನ್ನು ದೇವ್ರ ಮುಂದೆ ಇಟ್ಟು ಅದನ್ನ ನೆರವೇರಿಸಕ್ ಕೇಳ್ತಾರ್ರಿ ಆವತ್ತು ಎತ್ತು ಕುರಿ ಪಾರ್ವಳ ತರೋರು ಇವತ್ತು ಇಲ್ಲಿ ಬಂದಿರೋರೆಲ್ಲ ಪ್ರತಿಯೊಬ್ಬರು ದೇವರಿಗೆ ಕಾಣಿಕೆಯನ್ನು ತಂದಿದ್ದಾರೆ ಯಜ್ಞವನ್ನು ಅರ್ಪಿಸ ಬಂದಿದ್ದಾರೆ ಏನ್ ತಂದಿರ್ಬೋದ್ರಿ ಕಾಣಿಕೆ ಆವತ್ತು ಎತ್ತು ಕುರಿ ಪಾರ್ವಳ ತಂದಿರೋರು ಇವತ್ತು ನೀವೇನ ತಂದಿದ್ರಿ ಏನ್ ತಂದಿರ್ತೀರಿ ಆ ಕರೆಕ್ಟ್ ನಿಮ್ಮನ್ನೇ ನೀವು ಯಜ್ಞವನ್ನು ಅರ್ಪಿಸ್ ಬಂದಿರೋಗ ಆ ಕುರಿಗಳು ನೀವೇನೆ ನಿಮ್ಮಂಥ ಕುರಿನಲ್ಲಿ ಅಂದ್ರೆ ನನ್ನಂಥ ಕುರಿನಲ್ಲಿ ಸಾರಿ ನನ್ನಂಥ ಕುರಿನಲ್ಲಿ ಕುಂಟಾದದ್ದು ಕುಳ್ಳಾದದ್ದು ಯಾವ ತರ ದೋಷ ಇರೋದು ಇಲ್ಲಿ ಬಂದು ದೇವರ ಕೃಪಾಸ್ಥಾನದ ಮುಂದೆ ನಿಂತು ಈ ದೇವ್ರ ಚಿತ್ತಕ್ಕನುಸಾರವಾಗಿ ನಡೆದೆ ನಾವೇನೋ ಆ ಕಾಣಿಕೆ ನಮ್ಮನ್ನೇ ನಾವು ತಂದೆ ಅರ್ಪಿಸಿ ನಾವು ಯಜ್ಞವನ್ನು ಅರ್ಪಿಸ್ತೀವಿ ಅಂತ ದೇವ್ರ ಮುಟ್ಟಲ್ಲರಿ ದೇವ್ರಂತದ್ದನ್ನು ಸಮರ್ಪಿಸ್ಕೊಳಲ್ಲರ್ರಿ ಯಾಕಂದ್ರೆ ಯಾವ ದೋಷ ಇದ್ದಿದ್ದು ಕುರಿನು ಎತ್ತನು ಪಾರ್ವಳನ ಅವ್ರು ಹೆಂಗೆ ಅಂಗೀಕರಿಸ್ತಾ ಇದ್ದಿಲ್ಲೋ ಇವತ್ತು ನಮ್ಮನ್ನೇ ನಾವು ದೇವರಿಗೆ ಕಾಣಿಕೆಯಾಗಿ ಯಜ್ಞವಾಗಿ ಸಮರ್ಪಿಸಕ್ಕೆ ಬಂದಾಗ ನಾವು ಯೋಚನೆ ಮಾಡಬೇಕು ದೇವರು ಹೇಳಿರ ಆ ವಿಷಯಗಳ ಪ್ರಕಾರ ಆ ಚಿತ್ತದ ಪ್ರಕಾರ ನಾವು ನಡೀತಾ ಇದೀವಾ ಅನ್ನೋದು ನಮ್ಮನ್ನ ನಾವು ಯೋಚನೆ ಮಾಡಿ ನಾವು ದೇವರಿಗೆ ಯಜ್ಞವನ್ನು ಅರ್ಪಿಸುವಾಗ ಅಂತೋರ್ ಪ್ರಾರ್ಥನೆ ದೇವ್ರಿಗೆ ಕೇಳ್ತಾರಂತರಿ ಹೇಳ್ತಾರೆ ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮಿಸಲಾಗಿ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ ಏ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ ಹೀಗಾದರೆ ದೇವರ ಚಿತ್ತನುಸಾರವಾದದ್ದು ಅದು ಅಂದರೆ ಉತ್ತಮವಾದದ್ದು ಮೆಚ್ಚುಗೆಯಾದದ್ದು ದೋಷವಿಲ್ಲದ್ದು ಯಾವುದ್ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳಿರಿ ಅಂತಾರೆ ಹಿಂಗಿರುವಾಗ ಈ ರೀತಿ ಪ್ರತಿಯೊಂದು ಕುರಿಗಳು ದೇವರ ಮಾತಿಗೆ ಕಿವಿ ಕೊಟ್ಟು ಕೇಳಿ ಅದರಂತೆ ನಡೆಯೋರು ನನ್ನಲ್ಲಿ ಯಾವ ದೋಷ ಇದೆ ಅದನ್ನ ತೆಗೆದಾಕ್ ಪರಿಶುದ್ಧರು ನಿರ್ದೋಷಿಗಳು ನಿರ್ಪರಾಧಿಗಳಾಗಿ ಒಂದು ಒಳ್ಳೆ ಓಟ ಓಡಿದ್ರೆ ದೇವ್ರ ಮಕ್ಕಳಾಗ್ತೀರ ಅಕ್ಕಸ ಮಾತ್ರ ಅಂತ ದೋಷಗಳನ್ನ ತೆಗೆದಾಕ್ದೆ ಹಂಗೆ ಇಟ್ಕೊಂಡು ಇಲ್ಲೆಲ್ಲರ ಜೊತೆ ನಾವು ಇದ್ದುಕೊಂಡು ನಾವು ಕೂಡ ಹೊಸ ಸೃಷ್ಟಿ ನಾವು ಕೂಡ ದೇವ್ರ ಮಕ್ಕಳಾಗ್ತೀವಿ ನಾವು ಕೂಡ ಪಾಠ ಮಾಡ್ತೀವಿ ಪಾಠ ಕೇಳ್ತೀವಿ ಅಂತ ಹೇಳಿದ್ರೆ ಸ್ವಾಮಿ ಹೇಳ್ತಾರೆ ಏಳೋ ಕೇಳಿದೆಲ್ಲ ಬೇಡ ಹೇಳೋದ್ಕಿಂತ ಕೇಳೋದ್ಕಿಂತ ನಡೆಯೋದು ದೇವ್ರ ಮುಂದೆ ಬಹಳ ಮೆಚ್ಚುಗೆ ಆದದ್ದು ಅಂತಾರೆ ಒಂದು ವಿಷಯ ಹೋದ್ರೆ ಯೋಹಾನ ಹದಿನೈದನೇ ಅಧ್ಯಾಯ ಹನ್ನೆರಡು ರಿಂದ ಹದಿನಾರು ಯೋಹಾನ ಹದ್ನೈದನೇ ಅಧ್ಯಾಯ ಹನ್ನೆರಡರಿಂದ ಹದಿನಾರ ನಾನು ನಿಮ್ಮನ್ನು ಪ್ರೀತಿಸಿದರೆ ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು ಇನ್ನು ಮೇಲೆ ನಾನು ನಿಮ್ಮನ್ನು ಆಳುಗಳನ್ನುವುದಿಲ್ಲ ಯಜಮಾನನು ಮಾಡುವಂಥದ್ದು ಆಡಿಗೆ ತಿಳಿಯುವುದಿಲ್ಲ ನಿಮ್ಮನ್ನು ಸ್ನೇಹಿತರೆಂದು ಹೇಳಿದ್ದೇನೆ ಹೇಳಿದ್ದೇನೆ ತಂದೆಯ ಕಡೆಯಿಂದ ನಾನು ಕೇಳಿದ್ದನ್ನೆಲ್ಲ ನಿಮ್ಗೆ ತಿಳಿಸಿದ್ದೇನೆ ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ ನಿಲ್ಲುವ ನಿಲ್ಲುವಂತದ್ದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ ಇಷ್ಟೇ ಸ್ವಾಮಿ ನೋಡುದು ನಾನು ನಿಮ್ಮನ್ನು ಪ್ರೀತಿಸ ಮೆರೆ ಮೆರೆಗೆ ನೀವು ಒಬ್ಬರನ್ನೊಬ್ಬನ್ನು ಪ್ರೀತಿಸ್ರಿ ಯಾರು ಈ ಮಾತನ್ನ ಕೈಗೊಂಡು ನಡೀತಾರೋ ಅವ್ರು ನನ್ನ ತಮ್ಮ ನನ್ನ ತಂಗಿ ನನ್ನ ಸಹೋದರ ನಮ್ಮ ಸಹೋದರಿ ಅವ್ರು ನನ್ನ ಸ್ನೇಹಿತರು ಅಂತ ಹೇಳ್ತಾರೆ ಇದೇ ದೇವ್ರ ನಮ್ಮ ಮುಂದೆ ಇಟ್ಟಿರಂತ ನ್ಯಾಯವಾದ ಮಾತುಗಳು ಈ ಮಾತನ್ನ ಯಾರು ಕೈಗೊಂಡು ನಡೀತಾರೋ ಅವ್ರು ಖಂಡಿತ ದೇವ್ರ ಮಕ್ಕಳಾಗ ಭಾಗ್ಯ ಪಡಿತಾರೆ ಯಾರು ಈ ಮಾತನ್ನ ತಿರಸ್ಕರಿಸೋ ಅಂತವರಿಗೆ ಸ್ವಾಮಿ ಒಂದು ಮಾತು ಹೇಳ್ತಾರೆ ಮೊದಲು ನಮ್ಮನ್ನು ನಾವು ಪ್ರೀತಿಸುತ್ತೇವೆ ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರನನ್ನು ಪ್ರೀತಿಸಿ ದ್ವೇಷ ಮಾಡಿ ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ ತಾನು ಕಂಡಿರುವ ತನ್ನ ದೇವ್ ಸಹೋದರನನ್ನು ಪ್ರೀತಿಸದವನು ತಾನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು ಇನ್ನೊಂಚೂರು ತನ್ನ ಸಹೋದರ ದೇವರನ್ನು ಪ್ರೀತಿಸುವವನು ತನ್ನ ಸಹೋದರನನ್ನು ಪ್ರೀತಿಸಬೇಕೆಂಬ ಆಜ್ಞೆಯನ್ನು ನಾವು ಆತನಿಂದ ಹೊಂದಿದ್ದೇವೆ ಇದೇ ರೀತಿ ನಮ್ಮ ಮುಂದೆ ಇಟ್ಟಿರುವಂತ ನ್ಯಾಯವಾದ ಮಾತುಗಳು ಈ ನ್ಯಾಯ ವಿಚಾರಣೆ ನಡೀತಾ ಇದ್ರೆ ಇವಾಗ ಹೇಳಿರಂತ ಆ ಮಾತುಗಳನ್ನ ನಾವು ಹೃದಯದಲ್ಲಿ ಇಟ್ಕೊಂಡು ಅದರಂತೆ ನಡೆಯೋದಾದ್ರೆ ದೇವ್ರ ಮಕ್ಕಳಾಗ್ತೀವಿ ನಡೀಲಿಲ್ಲ ಅಂದ್ರೆ ದೇವರು ಎಂತ ಒಂದು ಪರಿಸ್ಥಿತಿಗೆ ಸೇರಿಸ್ತಾರೆ ಅಂದ್ರೆ ಯಾವ ರೀತಿ ಆದಮ್ನ ಅಲ್ಲಿ ಕಷ್ಟ ಸಂಕಟಕ್ಕೆ ಅವರೇ ಬೇವರ್ ನೀರು ಸುರಿಸಿ ತಿನ್ಬೇಕಂತ ಹೇಳಿದ್ರು ಅದೇ ತರ ಈ ಮಾತನ್ನ ಕೈಗೊಂಡು ನಡದೆ ಹೋಗೋರಿಗೆ ಇನ್ನೊಂದು ಮಾತು ಹೇಳ್ತಾರೆ ಒಂದು ಸ್ವಾಮಿ ಎಲ್ಲ ಎರಡು ಮೂವತ್ತು ಮಕ್ಕಳ ನಿನ್ನ ಗೋತ್ರದವರು ಸಂಧಾನದವರು ನಿರಂತರವು ನನ್ನ ಸನ್ನಿಧಿಯಲ್ಲಿ ಸೇವೆ ಮಾಡಬಹುದು ಎಂದು ಆಜ್ಞಾಪಿಸಿದ ಇಸ್ರಾಯಲ್ ದೇವರಾದ ಎಂಬುವನೆಂಬ ನಾನು ಈಗ ತಿಳಿಸುವುದೇನೆಂದರೆ ಅದು ನನಗೆ ದೂರವಾಗಿರಲಿ ನನ್ನನ್ನು ಸನ್ಮಾನಿಸುವವರನ್ನು ಸನ್ಮಾನಿಸುವ ನನ್ನನ್ನು ತಿರಸ್ಕರಿಸುವವರು ತಿರಸ್ಕಾರ ಹೊಂದುವರು ನನ್ನನ್ನು ನೀನ್ ಪ್ರೀತಿಸದಾದರೆ ನನ್ನ ಮಕ್ಕಳನ್ನ ನೀನ್ ಪ್ರೀತಿಸಪ್ಪ ನನ್ನ ಮಕ್ಕಳನ್ನ ನೀನ್ ಪ್ರೀತಿಸದಾದರೆ ನನ್ನ ಪ್ರೀತಿಸ್ತಂಗಪ್ಪ ನೀನ್ ಮಾಡ ಎಂತ ಸೇವೆ ಇದ್ರೂ ಅದು ದೂರ ಇರ್ಲಿಯಪ್ಪ ಆದ್ರೆ ನನ್ನನ್ನು ಪ್ರೀತಿಸ್ತೀನಿ ಅಂತ ನೀನು ಹೇಳಿದಾಗ ನನ್ನ ಮಕ್ಕಳನ್ನ ನೀನ್ ಪ್ರೀತಿಸದಾದ್ರೆ ಅದು ನನ್ನನ್ನು ಪ್ರೀತಿಸ್ದಂಗೆ ನನ್ನನ್ನು ನೆನ್ ಪ್ರೀತಿಸೋದಾದ್ರೆ ನಿನ್ನ ನಾನ್ ಪ್ರೀತಿಸ್ತೀನಿ ಅಂತಾರೆ ನನ್ನನ್ನು ಸನ್ಮಾನಿಸುವವರನ್ನು ಸನ್ಮಾನಿಸುವೆನು ನನ್ನನ್ನು ತಿರಸ್ಕರಿಸುವವರನ್ನು ತಿರಸ್ಕರಿಸುವೆನು ಇವಾಗ ದೇವ್ರನ್ನ ಸನ್ಮಾನಿಸದ್ ಹೆಂಗೆ ದೇವ್ರನ್ನ ತಿರಸ್ಕರಿಸದ ಹೆಂಗೆ ಅಂದ್ರೆ ಇಲ್ಲಿರೋ ನಮ್ಮ ಸಹೋದರ ಸಹೋದರಿಯರಿಗೆ ನಾವು ಪ್ರೀತಿಸದು ದೇವ್ರನ್ನ ಪ್ರೀತಿಸಿದಂಗೆ ನಾವು ತಿರಸ್ಕರಿಸಿ ದ್ವೇಷಿಸದು ಅದು ದೇವ್ರಿಗೆ ಮಾಡ್ದಂಗೆ ಅಂತ ಸ್ವಾಮಿ ಹೇಳ್ತಾರೆ ಯಾವಾಗ ಈ ರೀತಿ ನಡೀತಿರೋ ಆ ಮಾತುಗಳ ಕೈಗೊಂಡು ನಡೀತಾರೋ ಅಂತ ಮಕ್ಕಳನ್ನ ದೇವರು ಯಾವ ರೀತಿ ನಡೆಸ್ತಾರೆ ಅಂದ್ರೆ ಎರಡು ತಿಮೋತಿ ಎರಡನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ಉದಮ ಹೀಗಿರಲಾಗಿ ಒಬ್ಬನು ಹೀನ ನಡೀತಿಯುಳ್ಳವರ ಉಳ್ಳವರ ವಾಸವನ್ನು ಬಿಟ್ಟು ತನ್ನನ್ನು ಶುದ್ಧ ಮಾಡಿಕೊಂಡರೆ ಅವನು ಉತ್ತಮವಾದ ಬಳಕೆಗೆ ಯೋಗ್ಯನಾಗಿರುವವನು ಅವನು ದೇವರ ಸೇವೆಗೆ ಪ್ರತಿಷ್ಠಿತನಾಗಿಯೂ ಯಜಮಾನನಿಗೆ ಉಪಯುಕ್ತನಾಗಿಯೂ ಸಕಲ ಸತ್ಕಾರ್ಯಗಳನ್ನು ಮಾಡು ಮಾಡುವುದಕ್ಕೆ ಸಿದ್ಧನಾಗಿಯೂ ಇರುವನು ಯಾವಾಗ ಬರೀ ನಾನು ಸೇವೆ ಮಾಡ್ತೀನಿ ನಾನು ತುಂಬಾ ಪಾಠಗಳು ಮಾಡ್ತೀನಿ ನಾನು ಚೆನ್ನಾಗಿ ಹೇಳ್ತೀನಿ ಅನ್ನೋಗ ಅದಿರ್ಲಪ್ಪಾ ಅದು ನನ್ನ ನಾಮ ಮಹಿಮೆ ಪಡ್ತಿದೆ ಬೇರೆಯವ್ರಿಗೂ ಯೂಸ್ ಆಗುತ್ತೆ ಅದಿರ್ಲಪ್ಪ ಫಸ್ಟ್ ನಾನು ಹೇಳ್ದಂಗೆ ಕೇಳಪ್ಪ ಪ್ರೀತಿಯಲ್ಲಿ ನಡ್ಕೊಪ್ಪ ಅವ್ರ ಕಷ್ಟ ದುಃಖದಲ್ಲಿ ಪಾಲುಗಾರರಾಗಪ್ಪ ಅವ್ರಿಗೆ ಯಾವ ರೀತಿ ನೀನ್ ಏನೆಲ್ಲ ಮಾಡ್ತೀಯ ಅದು ನನಗ್ ಮಾಡ್ದಂಗಪ್ಪ ಅಂದಾಗ ಅಂಥ ಮಕ್ಕಳು ತನ್ನನ್ನ ಶುದ್ಧಪಡಿಸ್ಕೊಂಡು ದೇವ್ರ ಮಾತಿಗೆ ಭಯ ಭಯಭಕ್ತಿಯಿಂದ ನಡೆಯದಾದ್ರೆ ದೇವ್ರು ಹೇಳ್ತಾರೆ ತನ್ನನ್ನು ಶುದ್ಧ ಮಾಡಿಕೊಂಡರೆ ಅವನು ಉತ್ತಮವಾದ ಬಳಕೆಗೆ ಯೋಗ್ಯನಾಗಿರುವನು ಅವನು ದೇವರ ಸೇವೆಗೆ ಪ್ರತಿಷ್ಠನಾಗಿಯೂ ಯಜಮಾನನಿಗೆ ಉಪಯುಕ್ತನಾಗಿಯೂ ಸಕಲ ಸತ್ ಕಾರ್ಯಗಳನ್ನು ಮಾಡುವುದಕ್ಕೆ ಸಿದ್ಧನಾಗಿ ಇರುವನು ಅಂತ ಹೇಳ್ತಾರೆ ಇದೆಲ್ಲ ದೇವರು ಮಾಡ್ದೇ ಯಾರು ಮಾಡಕ್ಕಾಗಲ್ಲ ಒಂದು ಕೊರೆಯಂತ ಹನ್ನೆರಡನೇ ಅಧ್ಯಾಯ ಹನ್ನೆ ವಚನದಲ್ಲಿ ಒಂದು ಮಾತು ಹೇಳ್ತಾರೆ ಒಂದು ಕುರಿಂತ ಹನ್ನೆರಡನೇ ಅಧ್ಯಾಯ ಹನ್ನೊಂದನೇ ವಚನ ಈ ವರಗಳನ್ನೆಲ್ಲ ಆ ಒಬ್ಬ ಆತ್ಮನೇ ತನ್ನ ಚಿತ್ತಕ್ಕೆ ಬಂದ ಹಾಗೆ ಒಬ್ಬೊಬ್ಬರಿಗೆ ಹಂಚಿಕೊಂಡು ನಡೆಸುತ್ತಾನೆ ಈ ರೀತಿ ಒಂದೊಂದು ವರ ಪಡೆದಿರ ಇಲ್ಲಿರೋ ಪ್ರತಿಯೊಬ್ಬ ಮಕ್ಕಳು ಯಾರನ್ನು ಹೆಚ್ಚು ಯಾರನ್ನು ಕಮ್ಮಿ ಅನ್ನೋದನ್ನ ಯಾರು ತೀರ್ಪು ಮಾಡಬಾರ್ದಿರಿ ಎಲ್ಲರಲ್ಲಿಯೂ ದೇವ್ರು ಇರ್ತಾರೆ ಎಲ್ಲರ ಮುಖಾಂತರ ದೇವ್ರ ಕಾರ್ಯ ನಡೀತಾರೆ ದೇವ್ರು ತನ್ನ ತನ್ನ ಪುಟ್ಟ ಪುಟ್ಟ ಕೆಲಸನು ಎಷ್ಟು ಆನಷ್ಟಾಗಿ ಮಾಡ್ತಾರೋ ಅಂಥ ಮಕ್ಕಳಿಗೆ ಇಂಥ ವರಗಳನ್ನ ಕೊಟ್ಟು ಇನ್ನ ಹೆಚ್ಚಾಗಿ ಅವ್ರನ್ನ ನಡೆಸ್ತಾರೆ ಈ ಮಾತ್ಗೆ ಯಾರೆಲ್ಲ ನಂಬಿ ವಿಶ್ವಾಸಿಸ್ತಾರೋ ಅಂಥ ಮಕ್ಕಳಿಗೆ ಹೇಳ್ತಾರೆ ಯಶಾಯ ಐವತ್ತೈದನೇ ಅಧ್ಯಾಯ ಹನ್ನನೇ ವಚನ ಹೀಗಿರು ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂತಿರುಗುವುದಿಲ್ಲ ದೇವ್ರ ಹೇಳಿರುವಂತ ನ್ಯಾಯವಾದ ಮಾತ್ನ ಯಾರು ಅದಕ್ಕೆ ವಿಧೇಯರಾಗಿ ಭಯಭಕ್ತಿಯಿಂದ ಅದರಂತೆ ನಡೀತಾರೋ ಅಂತವ್ರಿಗೆ ಸ್ವಾಮಿ ಹೇಳಿರ ಈ ಬೈಬಲ್ನ ಪ್ರತಿ ಒಂದು ವಚನ ನೆರವೇರದೆ ವಾಪಸ್ ರೀ ಅವಾಗ ಪ್ರತಿ ಒಬ್ಬ ಮಕ್ಕಳು ಎಲ್ಲ ಒಳ್ಳೆ ದಾನಗಳು ಮೂಲ ಕಾರಣನಾದ ಮೇಲಿನಿಂದ ಬರುವಾಗ ಅದನ್ನ ಪಡೆದಿರಂತ ಮಕ್ಕಳು ಯಾವ ರೀತಿ ದೇವ್ರ ಮಾತು ಕೇಳಿ ಅದಕ್ಕೆ ವಿಧೇಯರಾಗಿ ಭಯಭಕ್ತಿಯಿಂದ ಆ ನ್ಯಾಯವಾಗಿ ನಡೀತಾ ಮಕ್ಕಳಿಗೆ ಇವತ್ತು ನ್ಯಾಯ ತೀರ್ಪು ಆಗ್ತಾ ಇದ್ರಿ ಒಳ್ಳೇದು ಮಾಡಿದ್ರೆ ನಿತ್ಯ ಜೀವ ಅದಕ್ಕೆ ವಿರುದ್ಧವಾಗಿ ಅನ್ಯಾಯನ ಅನುಸರಿಸಿದ್ರೆ ಕಷ್ಟ ಸಂಕಟಕ್ಕೊಳಪಡ್ತೀರಾ ಅಂತ ಹೇಳ್ತಾರೆ ರೋಮ ಎರಡನೇ ಅಧ್ಯಾಯ ಏಳನೇ ವಚನ ಹೋದಮ್ಮ ಯಾರು ಪ್ರಭಾವ ಮಾನ ನಿರ್ಲಯತ್ವಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡುವೆನು ಏನಪ್ಪಾ ಆ ಒಳ್ಳೆ ಕೆಲಸ ಅಂದ್ರೆ ದೇವರು ಹೇಳಿರೋ ಮಾತಿಗೆ ವಿಧೇಯರಾಗಿ ಆ ಮಾತನ್ನ ಕೈಗೊಂಡೆಡೆದು ಅವ್ನು ಮಾಡೋ ಒಳ್ಳೆ ಕೆಲ್ಸ ಅಂಥ ವ್ಯಕ್ತಿಗೆ ನಿತ್ಯ ಜೀವ ಕೊಡ್ತಾರಂತೆ ಅಂತ ದೇವ್ರು ನ್ಯಾಯವಾದ ಮಾತನ್ನ ಯಾರು ಕೈಗೊಂಡ್ ನಡೆದೇ ತಿರಸ್ಕರಿಸಿ ತನ್ನಿಷ್ಟದಂತೆ ನಡೀತಾರೋ ಅಂಥವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಅದರಲ್ಲಿ ಎಂಟು ಒಂಬತ್ತು ಯಾರು ಸ್ವೇಚ್ಛೆಯುಳ್ಳವರಾಗಿ ಸತ್ಯವನ್ನು ಅನುಸರಿಸದೆ ಆ ನ್ಯಾಯವನ್ನು ಅನುಸರಿಸುತ್ತಾರೋ ಅವರಿಗೆ ಕೋಪ ರೌದ್ರಗಳು ಬರುವವು ಕೆಟ್ಟದನ್ನು ನಡೆಸುವ ಪ್ರತಿಯೊಬ್ಬ ನರ ಪ್ರಾಣಿಗೆ ಕಷ್ಟವೂ ಸಂಕಟವೂ ಬರುವವು ಇದೇರಿ ನಮ್ಮ ಆದಮ್ ಅವರು ಕೂಡ ದೇವ್ರ ಮಾತು ಮೀರಿದಾಗ ಎಂತ ಆ ಜೀವದಲ್ಲಿರೋ ವ್ಯಕ್ತಿ ಅದನ್ನ ಕಳ್ಕೊಂಡು ಆ ಕಷ್ಟ ಸಂಕಟಕ್ಕೆ ಒಳಪಟ್ಟರಿ ಆ ನ್ಯಾಯವಾದ ಮಾತು ಇವತ್ತು ನಮ್ಮ ಮುಂದೆ ಸ್ವಾಮಿ ಈ ರೀತಿ ಇಡ್ತಾ ಇದ್ದಾರೆ ಅದನ್ನ ಕೈಗೊಂಡು ನಡೆಯೋರಿಗೆ ನಿತ್ಯ ಜೀವ ಕೈಗೊಂಡು ನಡೆದು ಹೋದ್ರೆ ಬಹಳ ಕಷ್ಟ ಸಂಕಟಕ್ಕೆ ಒಳಪಡ್ತೀವಿ ಅಂತ ಕಷ್ಟ ಸಂಕಟ ಯಾಕೆ ಬಂತು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡು ಪುನಃ ನಾವು ಪಶ್ಚೇತಾಪ ಪಟ್ಟು ದೇವರಿಗೆ ವಿಧೇಯರಾಗಿ ನಡೆಯೋದಾದ್ರೆ ಕರುಣಾಮೂರ್ತಿ ಆದ ದೇವರು ನಮ್ಗುತ ಸಹ ಶ್ರಮಿಸಿ ಕರುಣೆ ಕೃಪೆಯಿಂದ ಅವ್ರ ಮಕ್ಕಳಾಗೋ ಭಾಗ್ಯವನ್ನು ನಮ್ಮ ಮುಂದೆ ಇಟ್ಟು ನಡೆಸ್ತಾರಂತ್ರಿ ಇಂಥ ಒಳ್ಳೊಳ್ಳೆ ಸೇವೆ ಮಾಡ್ತಿರುವಂತ ಇಲ್ಲ ದೇವರ ಪ್ರಿಯರಾದ ಮಕ್ಕಳಿಗೆ ಯಾರಾದರೂ ಇವ್ರು ಹಂಗ್ ಮಾಡ್ತಾರೆ ಅವ್ರು ಹಂಗ್ ಮಾಡ್ತಾರೆ ಇವ್ರಡ್ಕೊಂತಾರೆ ಅವ್ರು ಹಿಂಗ್ ನಡ್ಕೊಂತಾರೆ ಇವ್ರು ಇಷ್ಟೊಂದ್ ಮಾಡ್ತಾರೆ ಅವ್ರಷ್ಟೊಂದು ಮಾಡ್ತಾರಂತ ಗುಣುಗುಟ್ಟದಾಯ್ತು ದ್ವೇಷ ಸಸ ಆಯ್ತು ಮಾಡದಾದ್ರೆ ಅಂತವ್ರಿಗೆ ಸ್ವಾಮಿ ಒಂದ್ ಮಾತು ಹೇಳ್ತಾರೆ ಯೋಹಾನ ಹದಿನೈದನೇ ಅಧ್ಯಾಯ ಹತ್ತೊಂಬತ್ತನೇ ವಚನವಾದ ಇನ್ನ ನಿಮಿಷ ರೇ ನಿಲ್ಸ್ಬೇಕು ನೀವು ಲೋಕದ ಕಡೆಯವರಾಗಿ ಎನ್ನುತ್ತಿದ್ದರೆ ಲೋಕವು ನಿಮ್ಮನ್ನು ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಮತೆ ಇಡುತ್ತಿತ್ತು ಆದರೆ ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದಲೂ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿದ್ದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ ಯಾವಾಗ ಒಳ್ಳೆ ಸುವಾರ್ತೆ ಸಾರದು ಒಳ್ಳೆ ಸಭಾ ಸೇವೆ ಮಾಡೋದು ಒಳ್ಳೆ ದೇವ್ ಜನರಿಗೋಸ್ಕರ ಪ್ರಾರ್ಥನೆ ಮಾಡೋದು ಅವ್ರ ಕಷ್ಟ ಸಂಕಟದಲ್ಲಿ ಒಳಪಡೋರ್ನ ನೋಡಿ ಯಾರು ಕೋಪಗೊಳ್ತಾರೋ ಸಿಟ್ಟುಗೊಳ್ತಾರೋ ಗುಣಗುಡ್ತಾರೋ ಅಂಥವ್ರು ಲೋಕದವರಂತೆ ಅವ್ರು ಹೊಸ ಸೃಷ್ಟಿಯಾಗಿದ್ರು ಈ ಮಾತುಗಳ ಪ್ರಕಾರ ನಡೀದೇ ಈ ರೀತಿ ಗುಣಗುಟ್ಕೊಂಡು ದ್ವೇಷಿಸಿಕೊಂಡು ಹೋದ್ರೆ ಅಂತವ್ರಿಗೆ ಹೇಳ್ತಾರೆ ನೀನು ಮತ್ತೊಬ್ಬ ದೋ ಸಹೋದರ ಸಹೋದರಿನ ದ್ವೇಷಿಸದಿಂದ ಒಂದು ಕೊಲೆಗಾರ ಆಗಿದೆಯಾ ಅಂತ ಕೊಲೆಗಾರರಿಗೆ ನಿತ್ಯ ಜೀವ ಕೊಡಲ್ಲ ನೀವ್ ಯಾವಾಗ ಅವ್ರು ಮಾಡಿ ಚಿಕ್ಕ ಪುಟ್ಟ ತಪ್ಪನ ಹೃದಯದಲ್ಲಿ ಇಟ್ಕೊಂಡೇ ಅದನ್ನ ಶ್ರಮಿಸಿ ಅವ್ರನ್ನು ಕೂಡ ನಿಮ್ ಜೊತೆ ಸೇರಿಸ್ಕೊಂಡು ನೀವು ಮುಂದೆ ಹೋಗ್ತಿರೋ ಆವಾಗ ನೀವ್ ದೇವ್ರ ಮಕ್ಕಳಾಗಿರ್ತೀರ ಅಂತಾರೆ ಇಂಥವ್ರು ಯಾರಪ್ಪ ಅಂದ್ರೆ ಯೋಹಾನ ಆರು ಎಪ್ಪತ್ತರಲ್ಲಿ ಹೇಳ್ತಾರೆ ಈ ಲೋ ಹೇಳ್ತಾರೆ ನೀವು ಲೋಕದ ಕಡೆಯವರಾಗಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಮ್ಮತೆ ಇಡುತ್ತಿತ್ತು ಆದರೆ ನೀವು ಲೋಕದ ಕಡೆಯವರು ಅಲ್ಲದೆ ಇರುವುದರಿಂದಲೂ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿದ್ದರಿಂದಲೂ ಲೋಕವು ನಿಮ್ಮ ಮೇಲೆ ದೇಶ ಮಾತೆ ಲೋಕದವ್ರ ಬಗ್ಗೆ ಹೇಳ್ತಾ ಇಲ್ಲದೆ ಅವರು ಇಲ್ಲಿದ್ಕೊಂಡು ಒಂದು ಲೋಕದ ರೀತಿ ಜೀವಿಸಿ ನಿಮ್ಮಂಥವ್ರನ್ನ ದ್ವೇಷಿಸಿ ನಿಮ್ಮಂಥವ್ರ ಮೇಲೆ ಗುಣಗುಟ್ಟಿ ಇಲ್ದಿದ್ದೆಲ್ಲ ಮಾತಾಡ್ತೀನಲ್ಲ ಅಂತ ಲೋಕದವ್ನ ಬಗ್ಗೆ ಮಾತಾಡ್ತಾ ಇದಾರೆ ಆಚೆ ಲೋಕದವ್ರ ಬಗ್ಗೆ ಇಲ್ಲ ರೀ ಯಾಕಂದ್ರೆ ಆ ಮಕ್ಳಿಗೆ ಸತ್ಯ ಗೊತ್ತಿಲ್ಲ ಅವ್ರು ಏನೇ ಅಂದ್ರೂ ನೀವು ಶ್ರಮಿಸ್ಬಿಡ್ತೀರಾ ಪುನಃ ಅವ್ರನ್ನ ಪ್ರೀತಿಸ್ತೀರಾ ಎರಡು ದೇವ್ರ ಮಾತು ಹೇಳ್ಬಿಟ್ಟು ಕರ್ಕೊಂಡು ಬರ್ತೀರಾ ಅವ್ರ ಬಗ್ಗೆ ರೀ ಹೇಳ್ತಾ ಇಲ್ಲ ರೀ ಇಲ್ಲಿದ್ದುಕೊಂಡು ಹೊಸ ಸೃಷ್ಟಿ ಅನ್ನಿಸ್ಕೊಂಡು ಲೋಕದ ರೀತಿ ಬಾಳ್ತಾ ಇರ್ತಾರಲ್ಲ ಅಂಥವ್ರ ಬಗ್ಗೆ ಹೇಳ್ತಾ ಇದ್ರಿ ಇಲ್ಲಿ ಆ ಈ ಏಸು ಸ್ವಾಮಿ ಹನ್ನೆರಡು ಜನನ ಶಿಷ್ಯರನ್ನ ಕುಂಡಿಸ್ಕೊಂಡು ಒಂದು ಹೇಳ್ತಾರೆ ನೋಡ್ರಿ ಯಾರು ಲೋಕದವ್ರು ಅಂದ್ರೆ ಯೋಹನ ಆರು ಎಪ್ಪತ್ತ ಅದಕ್ಕೆ ಏಸು ಹನ್ನೆರಡು ಮಂದಿಯಾದ ನಿಮ್ಮನ್ನು ನಾನು ಆರಿಸಿ ತೆಗೆದುಕೊಂಡನಲ್ಲವೋ ನಿಮ್ಮಲ್ಲಿಯೂ ಒಬ್ಬನು ಸೈತನನ ಮಗನಾಗಿದ್ದಾನೆ ಅಂದನು ಆತನ ಯಾರು ಅಂದ್ರೆ ಇಸ್ಕರೇ ಹತ್ತಿ ಉದಾಸ್ ಆ ತರ ಯೇಸು ಸ್ವಾಮಿ ಮಾತುಗಳು ಕೇಳಿದ್ರು ಅವ್ರ ಜತೆಯಲ್ಲೇ ಇದ್ರು ಅವ್ರ ಮಾತಾಡೋ ಮಾತುಗಳಿಗೆ ಆಹಾಹಾ ಎಷ್ಟು ಹಾ ಮಾತಾಡ್ತೀರಾ ಚೆನ್ನಾಗ್ ಮಾತಾಡ್ತೀರ ಅದ್ಭುತ ಮಾಡ್ತೀರಾ ನೀವ್ ಮಾತಾಡ್ದಂಗ್ ಯಾರು ಮಾತಾಡಿಲ್ಲ ನೀವು ಮಾಡ್ದಂಗ್ ಯಾರು ಮಾಡಿಲ್ಲ ಇಷ್ಟೆಲ್ಲಾ ಅವ್ರ ಜೊತೆಯಲ್ಲಿ ಇದ್ಕೊಂಡು ಅವ್ರನ್ನೇ ದ್ವೇಷಿಸಿ ಈ ರೀತಿ ನಡೆಯಂತ ಲೋಕ ಜನ ಕೂಡ ನಮ್ಮ ಮಧ್ಯೆ ಇರ್ತಾರೆ ಅಂಥವ್ರು ಏನೇ ಹೇಳ್ತಾ ಇದ್ರು ಗುಣಗುಡ್ತಾ ಇದ್ರು ನಮ್ಮ ನಮ್ ಕೆಲಸ ನಾವು ಸಂತೋಷವಾಗಿ ಸಮಾಧಾನದಲ್ಲಿ ದೇವ್ರಿಗೆ ಮೆಚ್ಚುಗೆ ಆಗುತ್ತಾ ದೇವರು ಇಂಥ ಕೆಲ್ಸಗಳು ನಮ್ಮ ಕೈನಲ್ಲಿ ಮಾಡಿಸ್ತಾ ಇದ್ದಾರಾ ಮಾಡ್ಕೊಂಡು ಹೋಗ್ತಾರನಾ ಅಂತ ಹೇಳ್ಬಿಟ್ಟು ದೇವ್ರಿಗು ನಮಗೂ ಇಬ್ಬರಿಗಿರೋಂಥ ಸಂಬಂಧ ನೋಡ್ಕೊಂಡು ಹೋಗ್ತಾ ಇರ್ಬೇಕ್ರಿ ಯಾಕಂದ್ರೆ ಸ್ವಾಮಿಗೆ ಬಿಟ್ಟಿಲ್ಲ ಅವರು ಇನ್ನು ಸ್ವಾಮಿ ಜೊತೆ ಹೋಗೋ ಅವ್ರ ಹೆಜ್ಜೆ ಜಾಡಿಯಲ್ಲಿ ನಡೆಯೋ ನಮ್ಮನ್ನ ಬಿಡ್ತಾರ ಆದ್ದರಿಂದ ಪ್ರತಿಯೊಬ್ಬ ಒಳ್ಳೆ ಕೆಲಸ ಮಾಡೋಂಥ ದೇವರ ಪ್ರಿಯರಾದ ಮಕ್ಕಳಿಗೆ ದೇವರು ಎಚ್ಚರಿಸಿ ಹೇಳದಂದ್ರೆ ಹೇಳದೇನಂದ್ರೆ ಅದಕ್ಕೆ ನೀವು ತಲೆನೇ ಕೆಡಿಸ್ಕೊಬೇಡಿ ನ್ಯಾಯವಾಗಿ ತೀರ್ಪು ಮಾಡೋ ನಾನು ನ್ಯಾಯವಾದ ಮಾತುಗಳು ನಿನಗೆ ಹೇಳಿ ನಿನ್ ಹೃದಯದಲ್ಲಿ ಇಕ್ಕಿದ್ದೀನಿ ನೀನು ಅದರಂತೆ ನಡೀತಾ ಇದೆಯಲ್ಲ ನಿನಗೂ ನನಗೂ ಸಂಬಂಧ ನಾನ್ ನಿನ್ನ ಕೈಲಿ ಮಾಡಿಸ್ದೆ ನೀನೇನು ಮಾಡಕ್ಕಾಗಲ್ಲ ನೀವು ಮಾಡ್ತಾ ಇದೆಯಾ ಅಂದ್ರೆ ನಾನ್ ನಾನು ನಿನ್ ಜೊತೆ ಇದ್ದೀನಿ ಅಂತ ನಿನ್ ಜೊತೆಯಲ್ಲಿದ್ರೆ ಮಾತ್ರ ನೀನು ಅದು ಮಾಡಕ್ ಸಾಧ್ಯ ಅಂತ ದೇವ್ರಿ ಈ ನ್ಯಾಯವಾದ ಮಾತುಗಳು ನಮ್ಮ ಮುಂದೆ ಇಟ್ಟಿದ್ದಾರೆ ಇವತ್ತೊಂದ್ ದಿವಸ ಇಂತ ಗುಣಗುಟ್ಟವರು ದ್ವೇಷಿಸೋ ಮಕ್ಕಳಿಗೆ ಸ್ವಾಮಿ ಹೇಳ್ತಾರೆ ನೀವೇನ್ ಮಾಡ್ಬೇಕಂದ್ರೆ ಕೊಲೆ ಮೂರನೇ ಹದಿಮೂರನೇ ವಚನ ಇನ್ನೈದ್ ನಿಮಿಷ ನಿಲ್ಲಿಸ್ಬಿಡ್ತೀನಿ ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೇರಿಸಿಕೊಂಡು ಕ್ಷಮಿಸಿರಿ ಕರ್ತನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ ಯಾಕೆಂದ್ರೆ ಯೇಸು ಸ್ವಾಮಿ ಕೂಡ ಸುವಾರ್ತೆ ಸಾರುವಾಗ ಆ ಪರಿಸಾಯರು ಶಾಸ್ತ್ರಿಗಳು ಯಾಜಕರು ತುಪ್ಪು ಹುಡುಕಿ ತಗೊಂಡೋಗಿ ಸಿಲ್ಬಗ ಹಾಕುವಾಗ ಅವಮಾನ ಪಡಿಸಿ ಉಗುದಿ ಒಡ್ದಿ ಬೈದು ಹಿಂಗೆಲ್ಲ ಮಾಡಿದಾಗ ಸ್ವಾಮಿ ಹೇಳ್ತಾರೆ ಅವ್ರು ನನ್ ಹಂಗ್ ಮಾಡವ್ರೆ ನಿಮ್ಗುನು ಮಾಡಿದಾರೆ ನಾನ್ ನಿಮ್ಗೆ ಆ ಟೈಮಲ್ಲಿ ಹೆಂಗಿ ನಡೆದಿ ಅಂತ ಮಾದರಿ ತೋರ್ಸಿದ್ದೀನಿ ನೀವು ನನ್ನ ಹೆಜ್ಜೆ ಜಾಡಿನಲ್ಲಿ ನಡೀತಾ ಇದ್ದೀರಾ ನೀವು ಕೂಡ ಮತ್ತೊಬ್ಬನ ಮೇಲೆ ತಪ್ಪು ಕಾರಣ ಇದ್ರು ತಪ್ಪು ವರೆಸದೆ ನೀವು ಏನಮ್ಮ ತಪ್ಪು ವರೆಸದ ಕ್ಷಮ್ರಿ ಇದು ದೇವ್ರ ಮಕ್ಕಳಿಗೆ ಇರಬೇಕಾದಂತ ನ್ಯಾಯವಾದ ಮಾತುಗಳ್ರಿ ಇದನ್ನ ಯಾರೆಲ್ಲಾ ಕೈಗೊಂಡು ನಡೀತಾ ಇದ್ದಾರೋ ಅಂಥವ್ರ ಜೊತೆ ದೇವ್ರದ್ದು ಇವತ್ತೊಂದ್ ದಿವಸ ನ್ಯಾಯ ತೀರ್ಪು ನಡೀತಾ ಇದಾರೆ ಯಾವಾಗ ದೇವ್ರು ಹೇಳಿದ ಮಾತು ಕೇಳ್ದೆ ಪುನಃ ನಾವೇನೋ ನಮ್ಮ ಇಷ್ಟದಂತೆ ಅದೇ ದ್ವೇಷ ಅದೇ ಕೋಪ ಅದೇ ತರ ಗುಣಗುಟ್ಟದಾದ್ರೆ ಸ್ವಾಮಿ ಹೇಳ್ತಾರೆ ಮತ್ತಾಯ ಅಧ್ಯಾಯ ಹದಿನಾಲ್ಕು ಹದಿನೈದು ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ ಇಷ್ಟೇ ಈ ತಿನ್ಬೆಡಪ್ಪ ತಿಂದರೆ ಸಾಹಿತ್ಯ ಇವಾಗ ನಿನ್ನ ಕೆಲಸ ಏನು ಗೊತ್ತೇನಪ್ಪ ನಾನು ಕರೆದಿದ್ದೀನಿ ಆತ್ಕೊಂಡಿದ್ದೀನಿ ನನ್ನ ಮಗನ ಬಲಿ ಕೊಟ್ಟು ನಿನ್ನನ್ನು ಪರ್ಚೇಸ್ ಮಾಡಿದ್ದೀನಿ ನೀನು ಇನ್ನೊಬ್ರು ಶ್ರಮಿಸ್ಬೇಕು ಇನ್ನೊಬ್ರು ತಪ್ಪನ್ನ ಶ್ರಮಿಸ್ಬೇಕು ನೀನು ಕ್ಷಮಿಸ್ಲಿಲ್ಲ ಅಂದ್ರೆ ನಿನ್ನನ್ನು ನಾನು ಶ್ರಮಿಸಲಿಲ್ಲ ನಾನು ನಿನ್ನನ್ನು ಶ್ರಮಿಸ್ಲಿಲ್ಲ ಅಂದ್ರೆ ನೀನು ಯಾವ ಪರ್ಪಸ್ಗೆ ಓಟ ಓಡ್ತಾ ಇದೆಯೋ ದೇವರಿಗೆ ಗೊತ್ತು ಅದಕ್ಕೋಸ್ಕರ ಈ ನ್ಯಾಯವಾದ ಮಾತು ನೀತಿ ಮಾತು ಇದನ್ನ ನಾವು ಪ್ರತಿಯೊಬ್ಬರು ಹೃದಯದಲ್ಲಿ ಇಟ್ಕೊಂಡು ಭಯ ಭಕ್ತಿಯಿಂದ ನಡೆಯೋರಾಗಿರನ್ರಿ ಒಂದು ವೇಳೆ ನಡೆಯೋರಾದ್ರೆ ಅವ್ರಿಗೆ ಏನ್ ಹೇಳ್ತಾರೆ ನೋಡಿ ಮತ್ತೆ ಆರನೇ ಅಧ್ಯಾಯ ಐದನೇ ಅಧ್ಯಾಯ ನಲ್ವತ್ನಾಕು ನಲ್ವತ್ತೈದು ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ನಿಮ್ಮನ್ನು ಹಿಂಸೆ ಪಡಿಸೋರ್ಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿಯೂ ಸಾಕಂ ಹೇಳ್ತಾರೆ ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ನಿಮ್ಮ ವೈರಿಯನ್ನು ಪ್ರೀತಿಸಿರಿ ನಿಮ್ಮನ್ನು ಹಿಂಸೆ ಪಡಿಸುವ ದೇವರನ್ನು ಪ್ರಾರ್ಥಿಸಿರಿ ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಇದೇ ರೀ ನ್ಯಾಯವಾದ ಮಾತು ನಮ್ಮ ಮುಂದೆ ಇಟ್ಟಿದ್ದಾರೆ ಯಾರೆಲ್ಲ ಕೈಗೊಂಡು ನಡೀತಾ ಇದ್ದಾರೆ ಕೈಗೊಂಡ್ ನಡೀತಾ ಇಲ್ಲ ಇದು ನ್ಯಾಯ ತೀರ್ಪು ನಡೀತಾ ಇದ್ರಿ ನಮ್ ಜೊತೆ ಇನ್ನೆರಡು ವಚನ ಓದ್ಬಿಟ್ಟು ನಾವು ಪಾಠ ಮುಗಿಸಾದ ದೇವರು ಈ ಜೀವುಳ್ಳ ಮಾತುಗಳನ್ನು ನಮ್ಗೆ ಕೊಟ್ಟ ಹೇಳೋದೇನೆಂದ್ರೆ ಲೋಕ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೈದಿಂದ ಇಪ್ಪತ್ತೇಳು ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೈದಿಂದ ಇಪ್ಪತ್ತೇಳು ಬಹು ಜನರು ಗುಂಪು ಗುಂಪಾಗಿ ಸಂಗಡ ಹೋಗುತ್ತಾ ಇರಲು ತಿರುಗಿಕೊಂಡು ಅವರಿಗೆ ಹೇಳಿದ್ರೆ ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಇವರನ್ನು ತನ್ನ ಸಹ ಹಾಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು ಯಾಕೆ ತಂದೆ ತಾಯಿನ ಅಕ್ಕ ತಂಗಿನ ಅಣ್ಣ ತಮ್ಮನ ಹೆಂಡತಿನ ನೀವು ಹಾಗೆ ಮಾಡದೆ ಹೋದ್ರೆ ನೀವು ನನ್ನ ಶಿಷ್ಯರಾಗಲ್ಲ ಅಂದ್ರೆ ಯಾವ ರೀತಿ ಅವರು ಒಂದು ಮಾತು ಕೇಳಿ ಯಾರ ಮಾತು ಕೇಳಿ ತನ್ನ ಹೆಂಡತಿ ಮಾತು ಕೇಳಿ ದೇವ್ರ ಮಾತನ್ನ ಮೀರಿದ್ರು ನಿಮ್ಮ ಮುಂದೆ ಇಟ್ಟಿರಂತ ಈ ನ್ಯಾಯವಾದ ಮಾತುಗಳನ್ನ ನೀವು ಕೈಗೊಂಡು ನಡೆದು ನನ್ನ ಪ್ರಿಯರಾದ ಮಕ್ಕಳಾಗ್ಬೇಕಂದ್ರೆ ನೀವು ಇಂಥದ್ನೆಲ್ಲ ಪ್ರೀತಿಸಿ ನನ್ನ ಮಾತಿಗೆ ವಿರೋಧವಾಗಿ ಅವ್ರು ಏನಾನ ಹೇಳೋಗ ಆ ಮಾತ್ನಾಗೇ ಮಾಡ್ರಿ ಅವ್ರನ್ನಲ್ಲ ಅಂತರ್ ಸ್ವಾಮಿ ನಾವು ಒಬ್ರಿಗೊಬ್ರು ಪ್ರಾಣವನ್ನೇ ಕೊಡುವಂತ ಪ್ರೀತಿಗಿಂತ ಬೇರೇನೂ ಇಲ್ಲ ಅಂದಾಗ ಇಲ್ಲೇನು ಹೇಳ್ತಾರೆ ಅಂದರೆ ನೀವು ಮಾಡಿಕೊಂಡಿರೋ ಒಡಂಬಡಿಕೆ ನೀವು ಮಾಡಿಕೊಂಡಿರೋ ಪ್ರತಿಷ್ಠೆ ನೀವು ಹೋಗಿ ದೇವ್ರ ಮಕ್ಕಳಾಗ್ಬೇಕಂದ್ರೆ ನಿಮ್ಮ ಮುಂದೆ ಇಟ್ಟಿರೋಂಥ ಈ ಮಾತಿಗೆ ಯಾರ ವಿರೋಧವಾಗಿ ನಡೆದ್ರೆ ಅದು ತಂದೆ ತಾಯಿ ಆಗಿರಲಿ ಹೆಂಡತಿ ಆಗಿರಲಿ ಮಕ್ಕಳಾಗಿರಲಿ ಆ ಮಾತನ್ನ ಹಾಗೆ ಮಾಡಿಬಿಟ್ಟು ನೀವು ನಡೆಯದಾದ್ರೆ ನನ್ನ ಶಿಷ್ಯರಾಗ್ತೀರಾ ನನ್ನ ಮಾತನ್ನ ತೆಗೆದಾಕಿ ಅವ್ರ ಮಾತ್ ಪ್ರಕಾರ ನೀವು ನಡೆಯೋದಾದ್ರೆ ನನ್ ಶಿಷ್ಯರಾಗೋದಿಕ್ಕೆ ಲಾಯಕೇ ಇಲ್ಲ ಅಂತಾರೆ ಸ್ವಾಮಿ ಯಾಕಪ್ಪ ಈ ಮಾತು ಹೇಳ್ತಾರೆ ಅಂದ್ರೆ ಅವತ್ತು ಆದಮ್ ಕೂಡ ಇದೇ ಮಾತು ಹೇಳಿದ್ರು ತಿನ್ಬೇಡಯ ತಿಂದ್ರೆ ಸಾಹಿತ್ಯ ಅವ್ರ ಹೆಂಡತಿ ಮಾತು ಕೇಳಿದ್ರು ತಿಂದ್ರು ಅವ್ರು ಬಂದಿದ ಕಷ್ಟ ಏನಂತ ಗೊತ್ತಾಯ್ತು ಇವಾಗ ಈ ಮಾತುಗಳನ್ನ ಯಾರು ಕೈಗೊಂಡು ನಡೆಯಲ್ವೋ ಏನಾಗುತ್ತೆ ಅಂತ ಈ ವಚನಗಳಲ್ಲಿ ಹೇಳೋರೆ ಅದು ನೆರವೇರದೆ ರೀ ನೆರವೇರೇ ನೆರವೇರ್ತದೆ ಆಕಾಶ ಭೂಮಿ ಅಳ್ದೋದ್ರು ಕೂಡ ದೇವರು ಮಾತು ನೆರವೇರದೆ ವಾಪಸ್ ಬರಲ್ಲರಿ ಏನಪ್ಪಾ ಇವತ್ತು ನಮ್ಮ ಮುಂದೆ ಇಟ್ಟಿರೋಂತ ಕೆಲವು ವಿಷಯ ಅಂದ್ರೆ ಒಂದೇ ಒಂದು ವಚನ ಓದ್ಬಿಟ್ಟು ಮುಗಿಸನ್ರಿ ಒಂದು ಯೋಹನ ಎರಡನೇ ಅಧ್ಯಾಯ ಹದಿನೈದರಿಂದ ಹದಿನೇಳು ಲೋಕವನ್ನಾಗಲಿ ಲೋಕದಲ್ಲಿ ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿಯೂ ಅವನಲ್ಲಿಲ್ಲ ಲೋಕದಲ್ಲಿರುವ ಶರೀರದಾಸೆ ಕಣ್ಣಿನಾಸೆ ಬದುಕು ಬಾಳಿನ ಡಂಬ ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಮುಟ್ಟಿದವುಗಳಾಗಿವೆ ಲೋಕವು ಅದರ ಆಶೆಯು ಗರ್ಭಿಸಿ ಹೋಗುತ್ತವೆ ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದಿಗೂ ಇರುವನು ಯಾವ ರೀತಿ ಅದನ್ನು ನೋಡಕ್ಕೆ ಚೆನ್ನಾಗಿದೆ ಅದು ತಿನ್ನಕ್ಕೆ ರುಚಿಯಾಗಿರುತ್ತಿದೆ ಅಂತ ಕಿತ್ಕೊಂಡು ತಿಂದ್ಲೋ ಇವತ್ತು ನಮ್ಮ ಕುಣ್ ಕಣ್ಣಿಗೆ ಕಾಣಿಸಂತ ಲೋಕ ಆಗ್ಲಿ ಅದ್ರಲ್ಲಿರಂ ಆಡಂಬರಗಳಾಗ್ಲಿ ಅದಕ್ಕೆ ನಾವು ವಿಧೇಯರಾಗಿ ಅದಕ್ಕೆ ಮುಖ್ಯತ್ವ ಕೊಟ್ಟು ಈ ಶರೀರದ ಇಚ್ಛೆಗಳು ನೆರವೇರಿಸಕ್ಕೋಸ್ಕರ ಅಂತದಲ್ಲಿ ಒಳಪಟ್ರೆ ಅದು ಯಾರಿಂದ ಹುಟ್ಟಿದೆ ಅಂದ್ರೆ ಈ ಲೋಕದ ಸೈತಾನಿಂದ ಈ ಆಡಂಬರ ಇದೆ ಅದಕ್ಕೆ ಒಳಪಡ್ಬೇಡ್ರಿ ಅದು ಅದರ ಆಸೆ ಎರಡು ಗತಿಸಿ ಹೋಗ್ತಿದೆ ಆದ್ರಿಂದ ನೀವು ಬಹಳ ಎಚ್ಚರಿಕೆಯಾಗಿದ್ದು ಭಯಭಕ್ತಿಯಿಂದ ನನ್ನ ಮಾತುಗಳಲ್ಲಿ ಯಾವುದು ನನ್ನ ಚಿತ್ತಕ್ಕನುಸಾರವಾಗಿದೆ ನನ್ನ ಚಿತ್ತಕ್ಕೆ ಯಾವ್ದು ವಿರೋಧವಾಗಿದೆ ಅಂತ ಒಬ್ಬೊಬ್ಬರು ಯೋಚನೆ ಮಾಡಿ ಒಳ್ಳೆದನ್ನೇ ಕೈಗೊಂಡು ನಡೀರಿ ಅಂತ ದೇವ್ರು ಹೇಳ್ತಾರೆ ಈ ಮಾತಲ್ಲಿ ಖಂಡಿತ ತಪ್ಪಿದ್ರೆ ದೇವ್ರ ಕ್ಷಮಿಸ್ಲಿ ನೀವು ದೇವರ ಈ ವಾಕ್ಯವನ್ನು ಆಶೀರ್ವದಿಸ್ಲಿ ಆಮೇಲೆ